इटली देश कंपनी मैनेजर बेकागिद्दारे वंडरफुल फॉरेन कंपनी मेले रेकमेंडेशन इल्दने केस सो अप्लाई माड़े कनिष्ठ पक्ष 5 वर्ष अनुभव इरबेकु छे केस को अनुभव आगो कई बंतु बैग बर अण्डन तिंडी कटो पेपर तक नानू नीन अण्णाने कणे इवत्तल्ल नाळे ननगू केलस सिक्के सिगुत्ते अत्ते ओ अत्ते निन्न गंडन्न आचे तळ्ळु आफीसिगे लेट आयतु अण्णा एनु अण्णा एनु हेळु दुड्डु बेकु हा दुड्ड याके राजाजी नगरक्के इंटर्व्यू होगबेकागित्तु बस चार्जिगे बेकु एनप्प बेळगे अदन्न केळ्तिया एष्टु बेकु 3 रूपायि बेकु बस ओडोगो रूपाय मिगुत्ते टैक्सी ओडतीनि 10 रूपाय मिगुत्ते आफीस लेट आयतु नडियो आफीस अल्लि केलस माड्तीयो इल्वो टाइमिंग सरियागिरो होरटु बिडतीय नडि ए नीनु कंडु कंडु देवरिगेल्ल कै मुगिदु निदानक्के बा नानु लेट आयतु नानु बर्तीनि ಕಡೆವರೆಗೂ ಮ್ಯಾನೇಜರ್ ಆಗಿದ್ದು ರಿಟೈರ್ಡ್ ಆಗಿ ಹಾಳಾಗಿ ಹೋಗ್ತೀರಾ ನೋಡಿ ಸರ್ ನಾನು ಪ್ರತಿದಿನ ಲೇಟ್ ಆಗಿ ಬರೋದು ನಾನು ಬೇಕು ಅಂತ ಹೊರಟು ಹೋಗ್ತೀನಿ ನಿಮಗೆ ಇಷ್ಟ ಆದ್ರೆ ನೀವು ಇರಬಹುದು ಇಲ್ಲದ್ರೆ ಬೇರೆ ಕಡೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ ಗಣೇಶ ಎಕ್ಸ್‌ಕ್ಯೂಸ್ ಮೀ ಈ ಆಫೀಸ್ ಅಲ್ಲಿ ನಾನು ಮ್ಯಾನೇಜರ ಅಲ್ಲ ನೀನ್ ಮ್ಯಾನೇಜರ ಅಪ್ಪ ನೋಡಿದ್ರ ಇಷ್ಟು ಚಿಕ್ಕ ವಿಷಯ ಕೂಡ ನಿಮಗೆ ಗೊತ್ತಾಗಲಿಲ್ಲವಲ್ಲ ಐ ಆಮ್ ಸಾರಿ ಟು ಸೇ ದಟ್ ನಡಿಯೋ ಮನೆಗೆ ಒಂದೇ ಒಂದು ಪಿಗ್ ಆಗ್ತಾ ಇದೀನಿ ಸ್ವಲ್ಪ ಇರೋ ನಡಿಯೋ ಮನೆಗೆ ಬಂದೆ 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 ಹೋದ್ವಾರ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ದೀಯಲ್ಲ ರಾಜ ಪ್ರಮಾಣ ಮಾಡ್ದ ನಿಜ ವಿಸ್ಕಿ ಕುಡಿಯಲ್ಲ ಅಂತ ನಾನು ಹೇಳ್ದಾ ಕಾಫಿ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ದ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀನ್ ಹೇಳು ರಾಜ ಏನು ಮಾಡ್ಲಿ ಅದಕ್ಕೆ ನನ್ನ ಹೆಂಡತಿ ಜ್ಞಾಪಕಕ್ಕೆ ಬಂದ್ಬಿಟ್ಲು ಅಲ್ಪಾಯಸು ಹೋಗ್ಬಿಟ್ಲು ಅದಕ್ಕೋಸ್ಕರ ಅವಳ ಜ್ಞಾಪಕ ಬಂದಾಗಲೆಲ್ಲ ನೀನು ಹೀಗೆ ಕುಡಿತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ರಾಜ ಒಂದು ಕೆಲಸ ಮಾಡು ನೀನು ಇನ್ನೊಂದು ಮದುವೆ ಮಾಡ್ಕೋ ಹುಡುಗಿ ಹೇಗಿರಬೇಕು ಹೇಳು ಅದಕ್ಕೆ ನನಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮಗುಗೆ ಒಬ್ಬ ತಾಯಿ ಬೇಕು ಕೇಳಿದ್ಯಾ ಕೇಳಿದ್ಯಾ ಅವರ ಮಗುಗೆ ಒಂದು ತಾಯಿ ಬೇಕಂತೆ ಅದಕ್ಕೆ ಏನಂತ್ರಿ ಈಗಿರೋ ಎರಡು ಮಕ್ಕಳ ಜೊತೆ ಅವನ ಮಗನು ಕರ್ಕೊಂಡು ಬಂದು ಬಿಡ್ಲಿ ನಾನು ನೋಡ್ಕೊತೀನಿ ಆ ನೋಡ್ಕೊತೀಯಾ ನೋಡ್ಕೊತೀಯಾ ಇದೇನಪ್ಪ ಅಂತ ಅವನ ಮಗು ನಮ್ಮನೆಯಲ್ಲಿ ಬಿಟ್ಬಿಟ್ಟು 24 ಗಂಟೆನ ದೇವದಾಸ ಗುಂಡ ಹಾಕಬೇಕು ಅನ್ನೋದು ಅವನ ಏರ್ಪಾಡು ಆಯ್ತಪ್ಪ ದೇವರಾಣೆಗ್ಲು ಇನ್ಮೇಲೆ ಕುಡಿಯೋದಿಲ್ಲ ಆ ನಾನು ನಂಬೋದಿಲ್ಲ ಈ ಜನ್ಮದಲ್ಲಿ ದೇವರ ಕೈಮುಗಿಯನಲ್ಲ ನೀನು ನಾಸ್ತಿಕನಾದ ನಿನಗೆ ದೇವರಾಣೆ ಯಾವ ಲೆಕ್ಕನೋ ಅದಕ್ಕೆ ಮೇಲೆ ಪ್ರಮಾಣ ಮಾಡು ಅದಕ್ಕೆ ಮೇಲೆ ಆಣೆ ನೋ ರಾಜ ನನ್ನ ಹೆಂಡತಿ ಮೇಲೆ ಆಣೆ ಮಾಡ್ತಾ ಇದೀಯ ನೀನು ಅಪ್ಪಿ ತಪ್ಪಿ ಗುಂಡ ಹಾಕ್ಬಿಟ್ಟು ನನ್ನೂ ನಿನ್ನ ಜೊತೆ ಬಾರ್ಗೋ ಹೋಗಿ ಮಾಡಬೇಡ ಕಣೋ ಬಾರೆ ಹಂಸಗಮನೆ ಫಸ್ಟ್ ನೈಟ್ ರೂಮ್ ಬರೋಕ ಬರ್ತಿದೀಯಲ್ಲ ಬೇಗ ಬಾ ಲಿಲಿ 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 ಏಳು ಏಳು ಏನ್ರಿ ಅದು ಪಕ್ಕದ ಮನೆ ಗಣೇಶನು ಅವನ ಹೆಂಡತಿನು ಬೆಟ್ಟು ಕೊಳ ಬಂದಾಯ್ತು ಏನ್ ನಡೀತಾ ಕೇಳೋಣ ಉಮಾ ಬೇಗ ಎಲ್ಲರಿಗೆ ಹಾಕೊಡೆ ಅಬ್ಬಬ್ಬಬ್ಬಬ್ಬಾ ಏನ್ರಿ ಹುಟ್ಟುವಾಗ್ಲೇ ಬಾಯಿನಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡ ಹುಟ್ಟಿದ್ರಿ ನಮ್ ಬೆಡ್ರೂಮ್ನಲ್ಲಾದ್ರೂ ಸ್ವಲ್ಪ ಮೆಲ್ಲಿ ಮಾತಾಡಬಾರ್ದು ಕಿಟಕಿ ಹತ್ರ ನಟರಾಜ ಮಲಗಿದಾನೆ ಬಾಗಿಲೆದುರಿಗೆ ಗೌರಿ ಮಲಗಿದಾಳೆ ಗಂಡ ಹೆಂಡತಿ ರೂಮಿಗೆ ಬಂದಾಯ್ತು ಬಾಗಿಲು ಚಿಲ್ಕ ಹಾಕಾಯ್ತು ನಾವೇನ್ ಪಗಡೆ ಆಟ ಆಡ್ತೀವಿ ಯಾವಾಗ್ಲೂ ಹೀಗೆ ಗಂಟು ಹರ್ಕೊಂಡು ಮಾತಾಡ್ತಿರಲ್ಲ ಅದ್ರ ಪರಿಣಾಮ ಏನಾಗಿದೆ ಗೊತ್ತಾ ಏನಾಗಿದೆ ಪಕ್ಕದ ಮನೆ ಭೀಮರಾಯರು ನಮ್ಮ ಬೆಡ್ರೂಮ್ ಕತೆನ ಬೀದಿ ಬೀದಿಲೂ ಹರಿಕತೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೋ ಒಂದು ನಿಮಿಷ ಬಾ ಉಮಾ ಮೊನ್ನೆ ನಾನು ಬೆಂಗಳೂರಿಂದ ಬಂದಲ್ಲ ಬಸ್ನಲ್ಲಿ ಗಲಾಟೆಯೋ ಗಲಾಟೆ ಕೂತ್ಕೊಳ್ಳೋಕ್ ಜಾಗನೇ ಇಲ್ಲ ನೋಡ್ತೀನಿ ನಮ್ಮ ಪಕ್ಕದ ಮನೆ ಭೀಮರಾಯರು ಕೂತಿದ್ದಾರೆ ಅದು ಯಾರ ಪಕ್ಕ ಒಂದು ಆಂಗ್ಲೋ ಇಂಡಿಯನ್ ಹುಡುಗಿ ಪಕ್ಕ ಈ ಮುದುಕನಿಗೆ ಈ ವಯಸ್ಸಲ್ಲಿ ಈ ಶೋಕಿ ಯಾಕೆ ಆಮೇಲೆ ಏನಾಯ್ತು ಗೊತ್ತಾ
मैत कई हाके जुक्त सुंदर मेत कई हाके इवर के जुक्त इवर जुगड़ता इवर जुगड़ता हीगे जिगटिकी 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 कोने गोता नम पक्कद मने भीमरारे ऐद सल आंग्लोडियन हुड़गी के जुक्त नीन गोतम नम पक् मन भीमरायर के हुड़गीर शोके बहलाते राजा इन रूपये तक सर अदेनो राजा इवपाड़ी बर्ता बिगत का तक हण तक बर्तिबिट हड़े तक सर यार से विचारिया नोड़ नीन बेरो काफी एर ऊट नाक तले हटे ना इवे गोता हड़द्रे नान तान इव सार से ನನ್ ಬಂದಿದ್ ಕೆಲಸ ಆಯ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಸರಿ ಉಮಾ ಸ್ವಲ್ಪ ಗೌರಿನ ಕಳಿಸ್ಕೊಡಮ್ಮ ಮಗುಗೆ ಅನ್ನ ತಿನ್ಸ್ಬೇಕು ಯಾ ತಿನ್ಸಿದ್ರು ತಿನ್ನಲ್ಲ ತುಂಬಾ ರಗಳ ಮಾಡುತ್ತಮ್ಮ ಸರಿ ಕಳಿಸ್ಕೊಡ್ತೀನಿ ಉಮಾ ಬೇಟೆ ರಹೀಂ ಚಾಚಾ ಚೆನ್ನಾಗಿದ್ದೀರಾ ಅಲ್ಲ ದೈದಿಂದ ಚೆನ್ನಾಗಿದ್ದೀನಮ್ಮ अंगड़ी बाकी कहे हर बेटी रहीम चाचा दिवस के नूरार जन के साल को सारी वसूली हे नागल नि हण एणसी एणसी को बेटी बनी रहीम चाचा अंतीरा कूतकोली अंतीरा विश्वास का कुड़ियक मज्जे को ನನ್ನ ಏಕ ಆದ್ಮಿ ತರ ನೋಡ್ತೀರಾ ಅರೆ ಬೇಟೆ ನಿಮ್ಮದು ಮನೆಗೆ ನಾವು ವಸೂಲಿಗೆ ಬರಲ್ಲ ಇದರಲ್ಲಿ 300 ರೂಪಾಯಿ ಇದೆ ಈಗ ಇಷ್ಟೇ ಇರೋದು 11ನೇ ತಾರೀಕು ಇನ್ನ 100 ರೂಪಾಯಿ ಕೊಡ್ತೀನಿ ಬಾಕಿದ್ದ ಮುಂದಿನ ತಿಂಗಳ ಲೆಕ್ಕಕ್ಕೆ ಬರ್ಕೊಂಡ್ಬಿಡಿ ತಗೊಳ್ಳಿ ಅಚ್ಚಾ ಬೇಟೆ ಅಚ್ಚಾ ರಹೀಂ ಚಾಚಾ ಲೆಕ್ಕದ ಬುಕ್ಕಲ್ಲಿ ಬರ್ಕೊಳ್ಳೇ ಇಲ್ವಲ್ಲ ಮರ್ತ್ಬಿಟ್ರಾ ಬೇಟೆ ನಿಮ್ಮದು ಲೆಕ್ಕನ ಈ ರಹೀಂ ಸಾಬಿ ಮನಸ್ಸಲ್ಲಿ ಬರ್ಕೊಂಡಿದ್ದಾನೆ ನಿಮ್ಮದು ಮಾತಿನಲ್ಲಿ ನಮಗೆ ನಂಬಿಕೆ ಐತೆ ಬರ್ತೀನಿ ಬೇಟಿ ಮಗು ಅಪ್ಪನಿಗೆ ನೀವು ತಾಯಿ ಮಗು ಅಮ್ಮನಿಗೆ ನಾನು ತಾಯಿ ನಾವಿಬ್ರು ಎಷ್ಟು ಸಮಾಧಾನ ಮಾಡಿದ್ರೋ ಆ ಮಗು ಅಳುನೇ ನಿಲ್ಲಿಸಲಿಲ್ವಲ್ಲ ಈಗ ನೋಡಿ ಗೌರಿ ಮುಖ ನೋಡಿದ ತಕ್ಷಣ ಗಪ್ಚಿಪ್ ಆಗ್ಬಿಟ್ಳು ಅದಕ್ಕೆ ಗೌರಿನ ಬರಕ್ಕೆ ಹೇಳಿದ್ದು ಹೀಗೆ ಆಗಾಗ ಎಷ್ಟು ದಿವಸ ಬರಿ ಹೇಳಕಾಗುತ್ತೆ ಒಂದು ದಿವಸ ಸಂಬಂಧಕ್ಕೆ ಅಂತ ಬರಿ ಹೇಳತಾನೆ ಏನು ಹೇಳ್ತಿದೀರಾ ನೀವು ಅಳಿ ನೋಡಿದ್ರೆ ನನಗೆ ಸಂಕಟವಾಗುತ್ತೆ ನನ್ನ ಮಗಳಿಗಂತೂ ಆಯಸ್ ಇರಲಿಲ್ಲ ಹೊರಟೋದ್ಲು ಅವನೇ ಪುಂಟಿಯಾಗಿರಬೇಕು ಅವನಿಗೆ ಇನ್ನೂ ಚಿಕ್ಕ ವಯಸ್ಸು ಅವನಿಗೂ ಗೌರಿಗೂ ಮದುವೆ ಮಾಡಿಬಿಟ್ರೆ ಆ ಮಗುವಿಗೆ ದಿಕ್ಕಾಗುತ್ತಲ್ವೇ ಗೌರಿ ಏನ್ ಬರಿತಿದೀಯಾ ರಾಮನಾಮ ಬರಿತಿದೀನಿ ಅಂತೆ ಯಾಕೆ ಪ್ರತಿ ಶುಕ್ರವಾರ ಸಾವಿರಂತ ಸಲ ರಾಮನಾಮ ಬರಿ ಅಂತ ಪಕ್ಕದ ಮನೆ ಅಜ್ಜಿ ಹೇಳಿದ್ದಾರೆ ಓಹೋ ರಾಮನಾಮ ಬರೆದ್ರೆ ಶ್ರೀರಾಮನಂತ ಗಂಡ ಸಿಗ್ತಾನೆ ಅಂತ ಹೇಳಿದಾರಾ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಏನೇ ಮುಖ್ಯವಾದ ವಿಷಯ ಇದ್ರೂ ಮನೆಯಲ್ಲೇ ಬೇಕಾದ ಜಾಗ ಇದೆಯಲ್ಲ ಮನೆಯಲ್ಲೇ ಮಾತಾಡೋಣ ಅಂದ್ರೆ ಬೀದಿನೇ ಮನೆ ಕರೀತಿರಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡೆ ಏನ್ ವಿಷಯ ನಮ್ಮ ಗೌರಿ ಇದಾಳಲ್ಲ ಏನಾಯ್ತು ಗೌರಿಗೆ ಮಾತಾಡ ಮುಗಿಸೋದ್ರೊಳಗೆ ಯಾಕೆ ಹಿಕ್ಕಿರಿಚ್ಕೊತೀರಾ ಕೋಪಿಸ್ಕೊಬೇಡವೆ ಏನಾಯ್ತು ಗೌರಿಗೆ ನಮ್ಮ ಗೌರಿಗೆ ಮದುವೆ ಆಸೆ ಬಂದಿದೆ ರೀ ಯಾರನ್ನ ಕೇಳ ಮದುವೆ ಆಸೆ ಬಂತು ಚೆನ್ನಾಯ್ತು ವಾರ ತಿಥಿ ನಕ್ಷತ್ರ ಎಲ್ಲ ಕೇಳ್ಕೊಂಡು ಆಸೆ ಬರುತ್ತೆ ಮತ್ತೆ ಮಾತಾಡೆ ಒಂದು ಹೆಣ್ಣು ವಯಸ್ಸಿಗೆ ಬಂದಮೇಲೆ ಮದುವೆ ಆಸೆ ಬರೋ ಸಹಜ ತಾನೆ ಯಾರನ್ನ ಕೇಳ ವಯಸ್ಸಿಗೆ ಬಂತು ನಿನ್ನ ತಂಗಿ ಮದುವೆ ಮಾಡಯ್ಯಾ ಏನೇ ಇದು ಊರಿನ ಜನಗಳೆಲ್ಲ ಸೇರಿಬಿಟ್ಟಿದ್ದಾರೆ ಇವರೆಲ್ಲ ಹಾಗೆ ಬಂದ್ರು ಅವರನ್ನ ಕೇಳಿ ಹೌದು ನೀವೆಲ್ಲ ಹಾಗೆ ಬಂದ್ರೆ ನಾವಿರೋ ಜಾಗದಲ್ಲಿ ಏನೋ ದೊಡ್ಡದಾಗಿ ಶಬ್ದ ಕೇಳಿಸ್ತು ನಮಗೆಲ್ಲ ಭಯ ಆಗೋಯ್ತು ಬಂದು ನೋಡಿದ್ರೆ ಒಳ್ಳೆ ವಿಷಯನೇ ಆದಷ್ಟು ಬೇಗ ನಮ್ಮ ಮದುವೆ ಊಟ ಹಾಕ್ಸಿ ಹಾಕಿಸ್ತೀನಿ ಹಾಕಿಸ್ತೀನಿ ನಾನು ನನ್ನ ಹೆಂಡತಿ ರಹಸ್ಯ ಮಾತಾಡ್ತಾ ಇದೀವಿ ಈ ಕಡೆ ಯಾರು ಬರಬೇಡಿ ಅಂತ ಊರಿನ ಜನಗಳಿಗೆ ಹೇಳಿ ಹೋಗಿ ನಮ್ಮ ಗಣೇಶ ಅವನ ತಂಗಿ ಗೌರಿಗೆ ಮದುವೆ ಮಾಡ್ತಾನಂತೆ ನೀವುಗಳೆಲ್ಲ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕಂತೆ ಹಾಗೆ ಹೇಳು ಅಂತ ನನ್ನ ಹತ್ರ ಹೇಳಿದಾನೆ ನಾನು ನಿಮ್ಗೆ ಹೇಳಿದ್ದೀನಿ ಈ ಮದುವೆ
ನಿಮ್ಮ ಕೈಲಿದೆ. ಅಳಿಯಂದಿರಿಗೆ ಗೌರಿ ಮೇಲೆ ತುಂಬಾ ಆಸೆ ಇದೆ. ನಾನು ಇದ್ದೀನಲ್ಲ ಅಂತ ಮುಚ್ಚುಮರೆಯಿಂದ ಮಾತಾಡ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಅಂತೀರಿ? ನನ್ನನ್ನು ಕೇಳ್ತಾ ಇದ್ದೀರಲ್ಲ, ಹೂವು ಹಣ್ಣು ತಗೊಳ್ತೀರಾ, ತಟ್ಟೆಲಿ ಇಟ್ಕೊಳ್ತೀರಾ, ನೇರವಾಗಿ ಗಣೇಶನ ಮನೆಗೆ ಹೋಗ್ತೀರಾ? ಈ ತಟ್ಟೆ ತಗೋಮ್ಮ. ಈಗ ನೀನು ರಾಜನಿಗೆ ಅಕ್ಕ, ಗಣೇಶನ ಕೇಳು. ನಿನ್ ತಂಗಿ ಗೌರಿನ ನನ್ ತಮ್ಮ ರಾಜನ್ಗೆ ಎರಡನೇ ಮದುವೆ ಮಾಡ್ಕೊಳಕ್ಕೆ ಒಪ್ಗೇನ? ನೀವ್ ಇಲ್ಲಿಗೆ ಬಂದಿರೋ ವಿಷಯ ರಾಜನ ಗೊತ್ತಾ? ಅವನ್ನ ಆಸೆ ಪಡದೆ ಇದ್ರೆ ನಾನಿಷ್ಟು ದೂರ ಬರ್ತಾ ಇದ್ನ? ನೀವಿನ್ ಹೊರಡಬಹುದು ಗಣೇಶ. ನಾನು ನಿಮ್ಮನ್ನ ಆಚೆಗೆ ಹೋಗಿ ಹಿಂದೆ ಗಣೇಶ. ನೋಡಿ, ನೀವ್ ಹಿರಿಯರು, ನಮ್ ತಾಯಿ ಸ್ಥಾನದಲ್ಲಿದ್ದೀರಾ, ಮನೆ ಮೆಟ್ಲ ಹತ್ತು ಬಂದಿದ್ದೀರಾ, ದಯವಿಟ್ಟು ಆಚೆಗೆ ಹೋಗಿ. ಯಾಕಪ್ಪ ಹೀಗ್ ಹೇಳ್ತಿದ್ದೀಯ? ಐ ಸೇಡ್ ಪ್ಲೀಸ್ ಗೆಟ್ ಔಟ್. ಯಾಕ್ರಿ ಹಾಗೆಲ್ಲ ಮಾತಾಡ ಅವ್ರನ್ನ ಮನೆಯಿಂದ ಆಚೆ ಕಳ್ಸಿದ್ರಿ? ಮುಚ್ಚೆ ಬಾಯಿ. ಆಕೆ ಬಂದು ರಾಜ ಗೌರಿನ ಮದುವೆ ಮಾಡ್ಕೊಳಕ್ ಆಸೆ ಪಡ್ತಿದ್ದಾನೆ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಆಕೆ ಮನಸ್ಸು ನೋವಾಗ್ಲಿ ಅಂತಾನೆ ನಾನು ಆ ರೀತಿ ಮಾತಾಡಿದ್ದು. ನನ್ಗೆ ಅನುಕೂಲ ಇಲ್ಲದೆ ಇರ್ಬೋದು, ಬಡವ ಆಗಿರ್ಬೋದು, ಭಿಕಾರಿ ಆಗಿರ್ಬೋದು, ಪರದೇಶಿ ಆಗಿರ್ಬೋದು, ಅದಕ್ಕೋಸ್ಕರ ನನ್ನ ತಮ್ಮ ನಟರಾದನ ನನ್ನ ತಂಗಿ ಕೊಟ್ಟು ಮದುವೆ ಮಾಡ್ಬಿಡಕ್ಕಾಗತ್ತಾ? ರಾಜನು ನನ್ನ ತಮ್ಮ ಅಂತಾನೆ ತಿಳ್ಕೊಂಡೆ. ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವನು ಬಂದು ಮನೆಯನ್ನು ಕಾಪಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವನು ಇಷ್ಟು ದಿವಸ ಬಂದು ಹೋಗಿ ಮಾಡಿ ಪಳಗಿದ್ದು ಗೌರಿಗೋಸ್ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಬಾಸ್ಟರ್ಡ್, ಬಾಸ್ಟರ್ಡ್, ಬಾಸ್ಟರ್ಡ್! ನೋಡು, ಇವತ್ತು ಹೇಳ್ತಾ ಇದ್ದೀನಿ, ರಾಜ ಇನ್ಮೇಲೆ ಮನೆಗೆ ಬರ್ಕೊಡ್ದು, ನೀವ್ಯಾರು ಅವ್ನ ಮನೆಗೆ ಹೋಗ್ಬಿಡ್ದು. ಮುಟ್ಟಾಳ್ತಾನ, ಮುಟ್ಟಾಳ್ತಾನ. ಹೇಗಮ್ಮ ಗೌರಿ ನನ್ನ ಹೆಂಡತಿ ಅಂದ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆಪ್ಪ. ದೊಡ್ಡ ತಪ್ಪು ಮಾಡ್ಬಿಟ್ಟೆಮ್ಮ. ಗೌರಿ ಯಾವತ್ತಿದ್ರು ನನ್ನ ತಂಗಿನೇ. ಅಂದ್ಮೇಲೆ ನಾನು ಕಣ್ಮುಚ್ಚೋದಕ್ಕೆ ಮುಂಚೆ ನಿಮ್ಮನ್ನ ಮತ್ತೆ ಮದುಮಗನ ಕಾಣಬೇಕು ಅಂತ ನಾನೇ ಆಸೆ ಪಟ್ಟೆ. ಅಳಿಯಂದಿರಿ ಅತ್ತೆ, ನಿಮ್ಮ ಮಟ್ಟಿಗೆ ನಿಮ್ಮ ಮಗಳು ಸತ್ತಿರಬಹುದು, ಆದ್ರೆ ನನ್ನ ಮಟ್ಟಿಗೆ ನನ್ನ ಹೆಂಡತಿ ಇನ್ನು ಸತ್ತಿಲ್ಲ. ಅವಳು ಪಕ್ಕದಲ್ಲಿದ್ರು ನನ್ನ ಹೆಂಡತಿನೇ, ಫೋಟೋದಲ್ಲಿದ್ರು ನನ್ನ ಹೆಂಡತಿನೇ. ಅದಿರ್ಲಿ ರಾಜ, ಕೋಪದಲ್ಲಿ ಇರೋ ಗಣೇಶನ ಹ್ಯಾಗ್ ಸಮಾಧಾನ ಮಾಡೋದು? ಅವನು ತಪ್ಪಿದೆ ಬೇಡಮ್ಮ. ಅವ್ನು ನನ್ನ ಒಂದು ಮಾತು ಕೇಳಿದೆ, ನಿನ್ನ ಹ್ಯಾಗ್ ಗೆಡೌಟ್ ಅಂತಂದ, ಅದನ್ನ ನೋಡ್ಕೊಂಡು ಅತ್ತಿಗೇನು ಗೌರಿನು ಹ್ಯಾಗ್ ಸುಮ್ಮನೆ ಇದ್ರು? ನಿಂತ್ಕೊಳ್ಳೋ ಅಲ್ಲೇ, ನಿನಗೆ ಹೇಳ್ತಾರೋ ನಿಂತ್ಕೊಳ್ಳೋ ಅಲ್ಲೇ. ಗಣೇಶ ಮನೆ ಒಳಗಡೆ ಕಾಲಿಟ್ಟಿಯ, ಹುಷಾರ್. ಅದಕ್ಕೆ ಗಣೇಶನ್ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳೋದನ್ನ ನೀವಾದ್ರೂ ಕೇಳಿ. ಉಮಾ ಒಳಗಡೆ ಹೋಗೆ, ಹೋಗೆ ಒಳಗಡೆ. ಗಣೇಶ ಅದ್ಕೇನ ಯಾಕೆ ಒಳಗಡೆ ಹೋಗುಂದೆ? ತಂಗಿ ತಂಗಿ ಅಂತ ಮನೆಗೆ ಬರ್ತಾ ಇದ್ದವಳನ್ನ ಹೆಂಡತಿ ಅಂತ ಕರೆದ ಪಾಪಿಕಣ ನೀನು? ಹೆಂಡತಿಗೂ ತಂಗಿಗೂ ವ್ಯತ್ಯಾಸ ಗೊತ್ತೇನೋ ನಿನ್ಗೆ? ಅತ್ತಿಗೆ ಅತ್ತಿಗೆ ಅಂತ ನನ್ನ ಹೆಂಡತಿನ ಕರೆದು ಅವಳು ಮೈ ಮೇಲೆ ಕೈ ಹಾಕೋದಿಲ್ಲ ಅನ್ನೋದಕ್ಕೆ ಏನಿದೆ ಗ್ಯಾರಂಟಿ? ಅದಕ್ಕೆ ಅವಳು ಒಳಗಡೆ ಕಳಿಸ್ತೆ. ಗಣೇಶ ಈಗ ನೀನ್ ಆಡಿದ ಮಾತಿಗೆ ನೀನು ನನ್ನ ಕಾಲ ಮೇಲೆ ಬಿದ್ದು ಕ್ಷಮಾಪಣೆ ಕೇಳೋವರ್ಗುನು ನಾನು ಈ ದಿಕ್ಕಲ್ಲಿ ತಲೆ ಹಾಕು ಮಲಗಲ್ವೋ? ನಿನ್ನ ಮೇಲೆ ಆಣೆ. ಸ್ವಾಭಿಮಾನ ಅನ್ನೋದು ನಿನಗೊಬ್ಬನಿಗೆ ಅಲ್ಲ, ನನಗೂ ಇದೆ. ಬರ್ತೀನಿ. ಅಲ್ರಿ, ನಿಮ್ಗೆ ಅವನ ಮೇಲೆ ಎಷ್ಟು ಬೇಕಾದ್ರೂ ಕೋಪ ಇರಬಹುದು, ಅದಕ್ಕೆ ಅವನ ಜೊತೆ ನನ್ನೂ ಸೇರಿಸಿ ಕೆಡ್ತಾಗ ಬೈಯೋದ? ಅವನ್ ಸಾವಾಸ ನಿಲ್ಲಿಸ್ಬೇಕು ಅನ್ನಿಸ್ತು. ನನ್ನ ಕೈಲಿದ್ದ ಟ್ರಂಪ್ ಕಾರ್ಡ್ ನೀನೇ, ಅದನ್ನೇ ಉಪಯೋಗಿಸ್ತೆ, ಆಟ ಮುಗಿದೋಯ್ತು. ಆಟ ಮುಗಿಲಿಲ್ಲ ರೀ, ಈಗ ತಾನೇ ಪ್ರಾರಂಭ. ಶಟ್ ಅಪ್! ನೀನು ಅವನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ಹಲ್ಲು ದುಡಿಸ್ಬಿಡ್ತೀನಿ. ಹಾ, ಹಲ್ಲು ದುಡಿಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬೇಗ ಎಬ್ಸು. ಯಾಕೆ? ನೀಲಕಂಠ ಶಾಸ್ತ್ರಿ ಮನೆಗೆ ಹೋಗ್ಬೇಕು. ಯಾಕೆ? ನಾನು ನಿನ್ನ ಗಂಡನ, ನೀನ್ ನನ್ನ ಗಂಡನ? ಯಾಕೆ ಯಾಕೆ ಅಂತ ನನ್ನ ಪ್ರಶ್ನೆ ಕೇಳ್ತೀಯ ನೀನು? ನಾನು ನಾನ್ ಗಂಡ? ಹ, ತಲೆಯಲ್ಲಿ ಸಿಕ್ಕಿರೋರು ಯಾವಾಗ್ಲೂ ಜಗಳ ಗಂಡ ಅಂತೆ. ನಿನ್ ಕಟ್ಕೊಂಡಾಗ್ಲೇ ನನ್ ತಲೆ ಸಿಕ್ ಶುರುವಾಯ್ತು. ಹ್ಮ್, ತಲೆ ತುಂಬಾ ಕೂದಿದೀಯ ವಿನಃ ಒಂದು ಬಿಡುಗಾಸ್ನಷ್ಟು. ಯಾಕೆ ಅಲ್ಲ, ಬೆಂಗಳೂರ್ ಮೈಲ್ ಡಬ್ಬಿ ತರ ಒಂಬತ್ತು ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಲ್ಲ, ಒಬ್ರಿಗಾದ್ರೂ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಇದೆಯಾ ನಿಮ್ಗೆ? ತಪ್ಪು ನಿಂದು. ಯಾಕ್ರಿ, ನಾನೇನ್ರಿ ಮಾಡ್ದೆ? ನಾನೇನಾದ್ರೂ ಈ ಒಂಬತ್ತನ್ನು ಹೆಣ್ಣು ಹುಳಾನೆ ಹಾಕು ಅಂತ ಹೇಳಿದ್ದ? ಅದೇ ಈ ಒಂಬತ್ತು ಗಂಡಾಗಿದ್ದಿದ್ರೆ ಅಯ್ಯೋ ಅಯ್ಯೋ, ಈಗಿನ ಮಾರ್ಕೆಟ್ ರೇಟ್ ನಲ್ಲಿ ದಂಡಿಯಾಗಿ ವರದಕ್ಷಿಣೆ ತಕೊಂಡು ಲಕ್ಷಾಧೀಶನಾಗ್ತಿದ್ದಲ್ಲ ಮಂಕೆ. ಸಾಕು, ಸುಮ್ಮನೆ ಮಾತಾಡ್ಬೇಡಿ, ಎತ್ತೊಟ್ಟೆ ಹತ್ಕೊಂಡು ಉರಿತಾ ಇದೆ. ಅಮ್ಮ ಕೇಳ್ ಹೋಗ್ತೀನಮ್ಮ. ಅಮ್ಮ ನಾನು ಹೋಗ್ತೀನಿ. ಅಮ್ಮ ಎದುರುಗಡೆ ಮನೆಯವ್ರಿಗೆ ನೀರ್ ಸೇದ್ ಕೊಟ್ರೆ 50 ಪೈಸೆ ಕೊಡ್ತಾರೆ, ನಾನು ಹೋಗ್ತೀನಿ. ಊರ್ನಲ್ಲಿ ಎಲ್ಲದಕ್ಕೂ ಕ್ಯೂ ಇದೆ,
ನನಗೆ ಅಂತ ಕ್ಯೂ ನಿಲ್ಲೋದಕ್ಕೆ ಒಂಬತ್ ಹೆಣ್ಮಕ್ಳಿದ್ದಾರೆ, ನಾನು ಬದುಕೊಂಡೆ. ನಿಮ್ ಸಂಪಾದನೆ ನೆಚ್ಕೊಂಡಿದ್ರೆ ನನ್ನ ಕರ್ಮ. ಅಯ್ಯೋ ಏನಾಯ್ತು ನಿಮ್ಗೆ? ಎಲ್ಲ ಪರೋಪಕಾರಕ್ಕಿಂತ ಹೊರಟ್ರದ್ರು ನಮಗೆ ಅಂತ ಒಂದಾದ್ರೂ ಬೇಡವಾ? ಶಾಸ್ತ್ರಿಗಳೇ, ನೀವಿಬ್ರು ಪ್ರೈವೇಟ್ ಆಗಿ ಮಾತಾಡ್ತಿದ್ರಿ ಅಂತ ಕಾಣಿಸುತ್ತೆ. ಅದು ವಿಪರೀತ ಪ್ರೈವೇಟ್ ವಿಷಯ. ನೀನೇನಪ್ಪ ಬಂದೆ? ನನ್ ತಂಗಿ ಗೌರಿ ಮದುವೆ ಮಾಡ್ಬೇಕು ಅಂತ ಇದ್ದೀನಿ. ನಿಮ್ ಹತ್ರ ಯಾವ್ದಾದ್ರು ಒಂದ್ ಗಂಡಿನ ಜಾತಕ ಇದ್ರೆ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾ ಮನೆ ಹೆಣ್ಮಕ್ಳು ಮದ್ವೆನೂ ನಡೀತಾ ಇದೆ. ಹುಡುಗಿಗೆ 18 ತುಂಬಿದ್ರೆ ಹುಡುಗನ್ ಜಾತಕಕ್ಕೆ ಅಲಿಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಸೀತಾ, ಪಾಪ ಗಣೇಶ ಚಿಕ್ಕ ಹುಡುಗ ತನ್ ತಂಗಿ ಮದ್ವೆ ಮಾಡ್ಬೇಕು ಅಂತ ಅಳಿತಾ ಇದ್ದಾನೆ. ಸೀತಾ ಬಾಯ್ ಮುಚ್ಕೊಂಡು ಸುಮ್ನೆ ಇರ್ತೀಯ ಇಲ್ವೋ ಈಗ? ಹ್ಮ್, ಈ ಜೋರ್ಗೇನ್ ಕಡಿಮೆ ಇಲ್ಲ. ಆ ಗಣೇಶನ್ ನೋಡಾದ್ರೂ ಬುದ್ಧಿ ಕಲ್ತ್ಕೋಬಾರ್ದ? ಕಟ್ಕೊಂಡು ಹೇಳ್ತೀನ, ದಿನಸಿ ಅಂಗಡಿಗೆ ತರಕಾರಿ ಮಾರ್ಕೆಟ್ಗೆ ಬಿಸಿಲಲ್ಲಿ ಅಲ್ದಾಡ್ಸಿ ಮನೆ ಜಗಲಿ ಮೇಲೆ ಕೂತ್ಕೊಂಡು ಕಾಡ ಹರಟೆ ಹೊಡೆಯೋ ಈ ಗಣೇಶನ್ ಜೊತೆಗೆ ನನ್ ಹೋಲಿಸ್ತಾ ಇದೀಯೇನೆ? ಏ ಕೇಳ, ಇಲ್ಲಿ ಈ ಗಣೇಶ ಅವನ್ ತಂಗಿ ಮದುವೆ ಮಾಡೋದ್ರೊಳಗೆ ನಾನ್ ನನ್ನ ಹಿರಿಯ ಮಗಳು ಸುಬ್ಬಲಕ್ಷ್ಮಿ ಗಂಡನ್ ಗೊತ್ತು ಮಾಡಿ ನಿಶ್ಚಿತಾರ್ಥ ಮಾಡ್ತೀನಿ ಕಣೆ. ಅಲ್ಲಿವರೆಗೂ ಈ ಬಿಚ್ಚದ ಮುಡಿನ ಕಟ್ಟಲ್ಲ ಕಣೆ, ಇದೇ ನನ್ನ ಶಪಥ. ದೊಡ್ಡ ಪಾಂಚಾಲಿ ಶಪಥ, ನನ್ ಶಪಥನು ಕೇಳ್ರಿ. ನೀವ್ ಯಾವತ್ ನಿಮ್ ಮಗಳಿಗೆ ಒಂದ್ ಗಂಡ ಹುಡುಗಿ ಮದುವೆ ಮಾಡ್ತಿರೋ ಅಲ್ಲಿವರೆಗೂ ನಾನ್ ನಿಮ್ ಹೆಂಗೆ ಅಲ್ಲ, ನೀವ್ ನನ್ ಗಂಡ ಅಲ್ಲ. ಇವತ್ತಿನಿಂದ ನಾನ್ ಸೀತಾಲಕ್ಷ್ಮಿ, ನೀವ್ ನೀಲ್ಕಂಠ ಶಾಸ್ತ್ರಿ. ಇನ್ಮೇಲೆ ನಾನ್ ಯಾರೋ ನೀವ್ ಯಾರೋ, ಯು ಸಪರೇಟ್ ಐ ಸಪರೇಟ್, ಟೋಟ್ಲಿ ಚೇಂಜ್ಡ್, ಅಂಡರ್ಸ್ಟ್ಯಾಂಡ್? ಗಣೇಶ, ಆವೇಶದಲ್ಲಿ ನಿನ್ನ ವಿಷಯವಾಗಿ ಕೇವಲವಾಗಿ ಮಾತಾಡ್ಬಿಟ್ಟೆಪ್ಪ, ಬೇಜಾರು ಮಾಡ್ಕೋಬೇಡಪ್ಪ. ಅಯ್ಯೋ, ನನಗೆ ಯಾಕೆ ಶಾಸ್ತ್ರಿಗಳೇ ಬೇಜಾರು? ನೀವು ಗಂಡಸ್ರು ಅಂತ ತೋರಿಸ್ಕೊಂಡ್ರಲ್ಲ, ಅಷ್ಟೇ ನನಗ್ ಸಂತೋಷ. ನನ್ ತಂಗಿ ವಿಷಯ ಏನ್ ಮಾಡ್ತೀರಾ? ಗೌರಿಗ್ ಮದ್ವೆ, ಒಳ್ಳೆ ಗಂಡ ಬೇಕು ಅಷ್ಟೇ ತಾನೆ? ಆ ಈ ಫೋಟೋ ಚೆನ್ನಾಗಿದೆ ಶಾಸ್ತ್ರಿಗಳೇ. ಆ ಹುಡುಗಿನ ಹೆಸರು ಮೋಹನ, ಅಪ್ಪನ ಹೆಸರು ಗುಂಡಣ್ಣ, ಅಮ್ಮನ ಹೆಸರು ಋಷೇಂದ್ರ ಮಣಿ. ಅನುಕೂಲಸ್ತ್ರು, ಊರು ಚಾಮರಾಜನಗರ. ಒಪ್ಪಿಗೆನಾ ಹುಡುಗ? ಗುಂಡ್ ಚೆನ್ನಾಗಿದ್ದಾನ್ರಿ? ಹೌದೇ, ನಿನಗ್ ನನ್ ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ. ಹ್ಮ್, ತಮಾಷೆ ಮಾಡ್ದೆ ಕಣೆ, ತಮಾಷೆ ಮಾಡಬಾರ್ದ? ನೀವು ಚೆನ್ನಾಗಿದ್ದೀರಾ, ಅದನ್ನ ಯಾಕೆ ಹರಳೆಣ್ಣೆ ಮುಖ ಮಾಡ್ಕೊಂಡು ಹೇಳ್ತೀಯ? ಹೋಯ್, ಈಗ ನಾವು ಮಾತಾಡ್ತಾ ಇರೋದು ಗೌರಿ ಮದುವೆ ವಿಷಯ ಕಣೆ. ಹುಡುಗ ಬರೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದಾಯ್ತು. ಹೀಗ್ ದಿಢೀರಂತ ನೀವ್ ಏರ್ಪಾಡ್ ಮಾಡ್ಬಿಟ್ರೆ ನನ್ ಗತಿ ಏನು? ಮದುವೆ ಏರ್ಪಾಡ ಮಾಡ್ದೆ, ಹುಡುಗಿ ನೋಡೋದಕ್ಕೆ ಗಂಡಿನ ಕಡೆಯವರೆಲ್ಲ ಬರ್ತಾರಂತೆ. ಅದೇ ರೀ, ಬಂದವ್ರಿಗೆ ಉಪಚಾರ ಮಾಡೋಕೆ ಕಡೆ ಪಕ್ಷ ಒಂದ್ 200 ರೂಪಾಯಿ ಆದ್ರೂ ಬೇಕು. ಅಷ್ಟೇ ತಾನೆ, ಸೀದಾ ರಾಜನ ಮನೆಗೆ ಹೋಗೋದು, ಬೀರು ಬಾಗಿಲು ತೆಗೆಯೋದು, 200 ರೂಪಾಯಿ ತಗೊಳೋದು, ನೋಟ್ ಪುಸ್ತಕದಲ್ಲಿ ಅದನ್ನ ಏನೋ ಅಭ್ಯಾಸ ಬಲ ಬಿಡಿ, ರಾಜನ ಹೆಸರು ಬಾಯಿಗೆ ಬಂದ್ಬಿಡ್ತು. ಮೊದ್ಲು ಒಳ್ಳೆ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಮೊದ್ಲು ನಿನ್ ಬಳೆ ಕಣ್ಣ ಅಡ ಇಡ್ತೀನಿ, ಆಮೇಲೆ ನೀನ್ ಕೇಳಿದ್ದೆಲ್ಲ ಇಡ್ತೀನಿ. ಯಾಕುಮ್ಮ, ಇರೋದೇ ಎರಡು ಜೊತೆ ಬಳೆ ಅಂತ ಯೋಚನೆ ಮಾಡ್ತಿದ್ದೀಯ? ಇಲ್ಲ ರೀ, ಈ ಬಳೆಗಳು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಸಹಾಯವಾಗ್ತಿದೆಯಲ್ಲ ಅಂತ ಸಂತೋಷ ಪಡ್ತಾ ಇದ್ದೀನಿ. ಏ ರೈಮಾಯ್, ಕುತ್ಕೆ ಪಟ್ಟಿ ಬಡೆಯ, ನಾಲ್ಕು ಜನ ನೋಡಿದ್ರೆ ತಪ್ಪ ತಿಳ್ಕೋತಾರ ಕಣೆಯ. ಅರೆ ಉಲ್ಲುಕೆ ಪಟ್ಟೆ, ನಿನಗೆ ಮರ್ಯಾದೆ ಬೇರೆ ಐತೆ. ಇದೊಂದು ಬಳೆನ ತಗೊಂಡು ಹೋಗಿ ಮಾರವಾಡಿ ಅಂಗಡಿಯಲ್ಲಿ ಅಡ ಇಟ್ಟಿದಿ, ನಿನ್ನ ಹೆಂಡತಿ ಕುತ್ಕೆಯಲ್ಲಿ ಏನೈತೆ? ಬರೀ ತಾಳಿ ಮಾತ್ರ ಐತೆ. ನನ್ ಕಷ್ಟ ನನಗೆ ಗೊತ್ತಿಲ್ಲ ಕಣೆಯ ರಹೀಮ್ಬಾಯ್, ಕುತ್ಕೆ ಪಟ್ಟಿ ಬಿಡೆಯ. ಕುತ್ಕೆ ಪಟ್ಟಿ ಬಿಡ್ಬೇಕು, ನಿನ್ನ ಮರ್ಯಾದೆ ಉಳಿಬೇಕು. ಹಂಗಿದ್ರೆ ದುಡ್ಡು ಬಿಸಾಕಿ ಆ ಮಾರವಾಡಿ ಹತ್ರ ಬಳೆ ವಾಪಸ್ ತಗೊಂಬ. ಆ ಮಾರವಾಡಿ ನಿಮ್ ಬಳೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾನೆ? 200 ರೂಪಾಯಿ ಕೊಟ್ಟಪ್ಪ. ತಗ, ಆ ದುಡ್ಡನ್ನ ನಾನು ಕೊಡ್ತಾ ಇದ್ದೀನಿ, ಬಡ್ಡಿ ಇಲ್ದೆ. ರಹೀಮ್ ಬಾಯ್, ನಿಮ್ ಉಪಕಾರ. ಉಪಕಾರ ಅಲ್ಲ, ದುಡ್ಡು ಕೊಟ್ಟಿದ್ದಕ್ಕೆ ನಿಮ್ ವಾಚು ನಮ್ ಹತ್ರ ಅಡಮಾನ. ಏ ರಹೀಮ್ ಬಾಯ್, ನಾನ್ ಟೈಮ್ ನೋಡ್ಬೇಕು ಅಂದ್ರೆ ಏನೇ ಮಾಡ್ಲಿ? ಅಂಗಡಿಗೆ ಬಾ, ಹೇಳ್ತೀನಿ. ರಹೀಮ್ ಬಾಯ್, ಎಲ್ಲಾರ ಮುಂದೆನೂ ಪೆದ್ ಪೆದ್ದಾಗ ಮಾತಾಡ್ಬೇಡಿ. ಆಯ್ತು ಅಂದ್ರೆ ಕೋಪ ಬಂದ ಹೊರಗೆ ಹ್ಮ್ ಅಂತ ಕೂತಿರಿ. ಆಯ್ತು ಅಂದ್ರೆ ನಮ್ ಯಜಮಾನ್ರು ಕೋಪಿಷ್ಟು ಅಂತ ಅವ್ರಿಗೆ ಹೇಳ್ತೀನಿ, ಅರ್ಥ ಆಯ್ತಾ? ಆಯ್ತು ಅಂದ್ರೆ ಈ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೇ ಬಿಟ್ಬಿಡಿ. ಎಲ್ಲಾರ ಮುಂದೆನೂ ಧೈರ್ಯವಾಗಿ ಹೋಗಿ ಬಾರೆ ಅಂತ ನನ್ ಕರೀರಿ. ಆಯ್ತು ಅಂದ್ರೆ ಏನು ಅಂದ್ರೆ ಹ್ಮ್ ಈ ಕಂಬಿ ತೆಗಿಬಹುದಾ? ತೆಗಿರಿ. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿ. ಚೆನ್ನಾಗ್ ಡಾಕ್ ಕಟ್ಕೊಳ್ಳಿ, ಹುಡುಗಿ ನನಗೆ ಇಷ್ಟ ಆದ್ರೆ ನಾನು ಈ ತೋಳ್ನ ಹೀಗೆ ಮಡಿಸ್ತೀನಿ. ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ, ನಾನು ಈ ತೋಳ್ನ ಮಡಿಸಲ್ಲ. ಹುಡುಗಿ ತೋಳು, ಹುಡುಗಿ ತೋಳು. ಅರ್ಥವಾಯ್ತು, ನಡೆಯ.
ನಮ್ ಯೋಗ್ಯತೆ ನಮ್ ಅಂತಸ್ತು ನಿಮ್ಮಿಬ್ಬರಿಗೂ ಗೊತ್ತಾಗ್ಲಿ ಅಂತಾನೆ ಇಲ್ಲಿಗೆ ಕರೆಸಿದ್ದು. ಇವಾಗ ಹೇಳಿ, ಈ ಮದುವೆನ ಎಷ್ಟು ಮಟ್ಟಿಗೆ ಮಾಡ್ಕೊಳಕ್ ಸಾಧ್ಯ? ಹಾಗಂದ್ರೆ ವರದಕ್ಷಿಣೆ ವರೋಪಚಾರ ಕೊಡೋದು ಬಿಡೋದು ಆಗಿರ್ಲಿ. ನೋಡಿ, ನಮ್ ಪೈಕಿನೇ ಒಂದ್ ಹುಡುಗಿ ಇದ್ದಾಳೆ, 25,000 ರೂಪಾಯಿ ಕೊಡಕ್ ರೆಡಿ ಆಗಿದ್ದಾರೆ. ಹುಡುಗಿ ಚೆನ್ನಾಗಿಲ್ಲ, ನನಗೂ ಹಿಡಿಸ್ಲಿಲ್ಲ. ನೋಡಿ, ಹಣ ಅಲ್ಲ ಮುಖ್ಯ, ಗುಣ. ಅಂದಾಗೆ ನೀವೆಷ್ಟು ಕೊಡ್ತೀರಾ? ನಿಮ್ ನಿರೀಕ್ಷೆಗೆ ತಕ್ಕ ಹಾಗೆ ನಮ್ ಹುಡುಗಿ ಲಕ್ಷಣವಾಗೇ ಇದ್ದಾಳೆ. ನೀವೇ ಹೇಳ್ಬಿಟ್ರಿ ಹಣಕ್ಕಿಂತ ಹುಡುಗಿ ಗುಣಾನೇ ಮುಖ್ಯ ಅಂತ. ನೀವೇ ನಮ್ ಪಾಲಕ್ ದೇವ್ರಿದ್ದಾಗೆ ನಮ್ ಕೈಲಿ ಎಷ್ಟಾಗುತ್ತೋ ಯಥಾಶಕ್ತಿ ಕೊಡ್ತೀವಿ. ನಿಮ್ ಶಕ್ತಿ ಎಷ್ಟು? 500 ರೂಪೀಸ್. ಏನು 500 ರೂಪಾಯಿ? ಹಾಗಾದ್ರೆ ನಾವಿಬ್ರು ಸ್ನೇಹಿತರಾಗೇ ಇರೋಣ. 3 ದಿವಸ ಟೈಮ್ ಕೊಡಿ, 5 ಲಕ್ಷ ಕೊಡ್ತೀವಿ. ಏನು 3 ದಿವಸದಲ್ಲಿ 5 ಲಕ್ಷನ? ಹೇಗೆ? ಪ್ರಿಂಟ್ ಮಾಡಿಸ್ಬೇಕಲ್ಲ. ನಮ್ಮ ನೀವು ಮಾನ ಮರ್ಯಾದಿನೇ ಆಸ್ತಿಯಾಗಿ ಇಟ್ಕೊಂಡಿರೋ ಜನ ಅಮ್ಮ ಅವರು. ನೋಡಿ, ನೀವೇ ಹೇಳ್ಬಿಡಿ ಎಷ್ಟು ವರದಕ್ಷಿಣೆ ಕೊಡ್ಬೇಕು ಅಂತ. 15,000 ರೂಪಾಯಿ ಕೊಟ್ರೆ ಮಾತಾಡಿ. ಏನು ಅಂದ್ರೆ, ನಮ್ಮವರೇ ಒಬ್ರು 25,000 ರೂಪಾಯಿ ಕೊಡೋರು ಇದ್ದಾರೆ ಅಂದ್ರಲ್ಲ, ಯಾರು ಅಂದ್ರೆ ಅವರು? ಅಯ್ಯೋ, ಪೆದ್ ಪೆದ್ದ ಮಾತಾಡಿ ಬರೋ ವರ್ಮಾನನ್ನು ಕಳ್ಕೊಬೇಡಿ, ಸ್ವಲ್ಪ ಮುಚ್ಕೊಂಡು ಇರಿ. ಶಾಸ್ತ್ರಿಗಳೇ, ಒಂದ್ 8,000ವರೆಗೂ ಹೋಗಿ. ಏನು ಹುಡುಗಾಡ ಆಡ್ತೀಯನ? 8,000 ರೂಪಾಯಿ ಎಲ್ಲಿಂದ ತರ್ಲಿ? ಮದುವೆ ಮಾಡೋರು ಯಾರು ಬ್ಯಾಂಕ್ ನಲ್ಲಿ ಹಣ ಇಟ್ಕೊಂಡು ಮಾಡಲ್ಲ ರೀ. ಸಮೀಕ್ ಹೇಗೋ ಬರುತ್ತೆ. ಕಾಫಿ ಕುಡಿದ್ರಲ್ಲ, ಚೆನ್ನಾಗಿತ್ತ? ಚೆನ್ನಾಗಿತ್ತು. ಎಂ ಎಸ್ ಹಾಕಿದೀವಿ ಅಂತ ಹೇಳಿದ್ರ? ಹೇಳಿದ್ರು. ನಮ್ ಗೌರಿ ಪ್ರತಿ ತಿಂಗಳು 1ನೇ ತಾರೀಕು ಬಂತಲ್ಲಪ್ಪ, ಹಾಲ್ಗೆ ಹೇಗ್ ದುಡ್ಡು ಕೊಡುದು ಅಂತ ಕೈ ಕೈ ಹಿಸ್ಕೋಬೇಕಾಗಿಲ್ಲ ಅಲ್ವಾ? ಇವ್ರಿಗೆ 8,000 ರೂಪಾಯಿ ಕೊಟ್ಬಿಟ್ರೆ ನಾವ್ ಜೀವಮಾನವೆಲ್ಲ ಕಾಫಿನೇ ಕುಡಿಕ ಆಗೋದಿಲ್ವಲ್ಲೇ? ನೋಡಿ, ಹೆಣ್ಮಕ್ಳು ಮದ್ವೆ ಮಾಡೋದು ಅಂದ್ರೆ ಸುಮ್ನೆ ಅನ್ಕೊಂಡ್ರ? ಈ ತರ್ಲೆ ತಾಪತ್ರೆ ಎಲ್ಲ ನಮ್ಗಿರ್ಲಿ, ಗೌರಿಯಾದ್ರೂ ನೆಮ್ಮದಿಯಾಗಿರ್ಲಿ ರೀ. ಶಾಸ್ತ್ರಿಗಳೇ, ಹೇಗಾದ್ರೂ ಮಾಡಿ ಒಂದ್ 8,000 ಕೊಪ್ಸಿ. ಸಾಧ್ಯವಿಲ್ಲ, 10,000 ರೂಪಾಯಿ. 7,000 ರೂಪಾಯಿ. ನೀವ್ ಹೇಳೋದು ಬೇಡ, ಅವ್ರು ಹೇಳೋದು ಬೇಡ. ಸರಿ, ನೀವ್ ಹೇಳ್ತಿದ್ದೀರಾ ಅಂತ 8,000 ರೂಪಾಯಿ ಒಪ್ಕೊಂಡಿದೀನಿ. ಇವತ್ ಒಳ್ಳೆ ದಿವಸ, 1,000 ರೂಪಾಯಿ ಅಡ್ವಾನ್ಸ್ ಕೊಡಿ. ಬಾಕಿ 7,000 ರೂಪಾಯಿನ ವರಪೂಜೆ ಆದ ತಕ್ಷಣ ಬೆಳ್ಳಿ ತಟ್ಟೆಲಿ ಇಟ್ಟು ಎಲ್ಲಾರ ಮುಂದೇನು ಕೊಡ್ಬೇಕು. ಒಡವೆ ವಿಷಯ ಏನ್ ಮಾಡ್ತೀರಾ? ಅತ್ತೆ ಅದೊಳ್ ನಾನೇ 100,000 ಹಾಕ್ತಿದ್ದೀನಿ. ಒಡ ಹುಟ್ಟದಣ್ಣ, ತೀರಾ ಬರ್ತಾನ ಅಂದ್ರು ಒಂದ್ 50,000 ಹಾಕ್ಬಾರ್ದೆ? 50,000? ಯಾಕ್ರೆ ಎದುರ್ಕೊತಿದ್ದೀರಾ? ನನ್ಗ ಕೊಡ್ತೀರಾ? ಎಲ್ಲ ನಿಮ್ ಹುಡುಗಿಗೆ ತಾನೆ? ನಮ್ ಹುಡುಗಿಗೆ ಅಂದ್ರು ಶಕ್ತಿ ಇರ್ಬೇಕಲ್ಲ. 45,000. ಏನಮ್ಮ ನೀವು, ಅಟ್ಟ ಕಾರೋದೇ ಕಷ್ಟವಾಗಿರುವಾಗ ಬೆಟ್ಟ ಕಾರು ಅಂತಿದ್ದೀರಲ್ಲ. ನೋಡಿ, ನನ್ ಕೈಲಾಗೋದೇ 10,000. ಸಾಧ್ಯವಿಲ್ಲ, 40,000. ನಿಮಗೆ ಅಂತ 15,000. ಚೀಚಿ, ಎಲ್ಲದಕ್ಕೂ ಚೌಕಾಸಿ ಮಾಡ್ತೀರಲ್ಲ, ಹೋಗ್ಲಿ, 35,000. ಅಷ್ಟಂತೂ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ. ಯಾರು ಮಾತಾಡ್ಕೂಡ್ದು, ನಾನ್ ಹೇಳ್ತೀನಿ, 25,000 ಹಾಕಿ. ಸರಿ, ಶಾಸ್ತ್ರಿಗಳು ಹೇಳಿದ್ರಲ್ಲ, ದೊಡ್ಡವ್ರ ಮಾತು ಒಪ್ಕೊಳ್ಳೋಣ. ಬೆಳ್ಳಿ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳು, ಅಳಿಯನ್ಗೆ 2 ಜೊತೆ ಸೂಟು, ಒಂದ್ ಉಂಗ್ರ, ಒಂದ್ ವಾಚು, ಹುಡುಗಿಗೆ 6 ರೇಷ್ಮೆ ಸೀರೆ, ಕಾಶಿ ಯಾತ್ರೆಗೆ ಒಂದ್ ಹೊಸ ಛತ್ರಿ, ಹಾಗೆ ಹಾಸಿಗೆ, ದಿಂಬು, ರಗ್ಗು, 500 ಜನಕ್ಕೆ 3 ಹೊತ್ತು ಊಟ ತಿಂಡಿ, ಬಂದವ್ರಿಗೆಲ್ಲ ರೈಲ್ ಚಾರ್ಜು, ಬಸ್ ಚಾರ್ಜು, ಟ್ಯಾಕ್ಸಿ ಕೊಡ್ಬೇಕು. ಗೊತ್ತಾಯ್ತಾ? ಚಿಕ್ಕಣ್ಣ, ಇವ್ರನ್ನ ರೈಲ್ವೆ ಸ್ಟೇಷನ್ ಹೋಗಿ ಬಿಟ್ಟು ಬಾ, ದುಡ್ಡು ತಗೋಬೇಡ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಕ್ಕೆ ಎಷ್ಟಾಗುತ್ತೆ? 4 ರೂಪಾಯಿ. 4 ರೂಪಾಯಿ ನಾನೇ ಕೊಡ್ತೀನಿ. ಅಯ್ಯೋ, ನೀವ್ ಕೊಡ್ಬೇಡಿ. ಇಲ್ಲ ಬೇಡ, ನಾನೇ ಕೊಡ್ತೀನಿ. ಅಯ್ಯೋ, ಯಾಕೆ ಕೊಡ್ತೀರಾ? ಇಲ್ಲ ಬೇಡ, ನಾನೇ ಕೊಡ್ತೀನಿ. ಈ ಗಾಡಿ ನಮ್ದು. ನನ್ ತಂಗಿ ಮದುವೆ ಆದ್ಮೇಲೆ ಈ ಕುದುರೆ ಗಾಡಿ ಅವಳಗ್ ತಾನೇ ಸೇರುತ್ತೆ. ಅದಕ್ಕೆ 4 ರೂಪಾಯಿನ ನಿಮ್ಗ ಕೊಡ್ತೀನಿ, ನನ್ ತಂಗಿಗ್ ತಾನೇ ಕೊಡ್ತೀನಿ. ನೀ ನೋಡಿಯಪ್ಪ ಉಮಾ, ನೋಡ್ದೇನೆ ಇದನ್ನ? ಮನೆ ಬಿಟ್ಟು ಓಡಿ ಹೋದ ನಮ್ಮಅಪ್ಪನ ಹಳೆ ಡೈರಿ. ಇದರಲ್ಲಿ 100 ಅಡ್ರೆಸ್ಗಳಿದೆ. ಅಪ್ಪನಿಗೆ ಬೇಕಾದ ನೆಂಟ್ರದ್ದು, ಅಪ್ಪನಿಗೆ ಬೇಕಾದ ಸ್ನೇಹಿತರದ್ದು. ಈ ಅಡ್ರೆಸ್ ಇಂದ ನಮ್ಗೇನ್ ಉಪಯೋಗ ರೀ? ಮುಳುಗ್ತಾ ಇರೋನ್ಗೆ ಮರದಿಮ್ಮೆ ಸಿಕ್ತಾಕಣೆ ಇದು. ಈ ಎಲ್ಲಾ ಅಡ್ರೆಸ್ಗೂ ಒಂದೊಂದು ಲೆಟರ್ ಬರೆದು ನಾನು ನನ್ನ ತಂಗಿ ಮದುವೆ ಮಾಡ್ತಿದ್ದೀನಿ, ಹಣ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ತಲಾ 5,000 ರೂಪಾಯಿ ಅಂತೆ. 1,000 ಲೆಟರ್ ಇಂದ 5,000 ರೂಪಾಯಿ ಬಂದ್ರು ಗೌರಿ ಮದುವೆ ಊಟದ ಖರ್ಚಿಗಾಯ್ತು. ನಟರಾಜ, ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಇದು ಬರೀ ಲೆಟರ್ ಅಲ್ಲ, ಗವರ್ಮೆಂಟ್ ಅವ್ರು ಕಳಿಸ್ತಾರಲ್ಲ ಸರ್ಕ್ಯುಲರ್, ಆ ತರ ಬೇಕಾದಷ್ಟು ಕಾಪಿಗಳನ್ನ ತೆಗಿಬೇಕು, ಸರಿಯಾಗಿ ಬರ್ಕೋ. ಪ್ರೀತಿಯ ಶ್ರೀಮಾನ್, ಮಧ್ಯದಲ್ಲಿ ಒಂದು ಗೆರೆ ಶ್ರೀಮತಿ. ಮಧ್ಯದಲ್ಲಿ ಗೆರೆ ಯಾಕ್ರಿ? ಅಯ್ಯೋ ಹುಚ್ಚಿ, ಗಂಡ್ಸಾದ್ರೆ ಶ್ರೀಮಾನ್ ಅನ್ನೋದನ್ನ ಟಿಕ್ ಮಾಡ್ತೀನಿ, ಹೆಂಗಸರಾದ್ರೆ ಶ್ರೀಮತಿ ಅನ್ನೋದನ್ನ ಟಿಕ್ ಮಾಡ್ತೀನಿ. ಅಪ್ಪನ ಲಿಸ್ಟಲ್ಲಿ ಮಹನೀಯರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಹಾಗಿದೆ ನನ್ನ ಐಡಿಯಾ. 35 ವರ್ಷಗಳ ಹಿಂದೆ ಕಡಿದು ಹೋದ ಸಂಬಂಧ ಅಮ್ಮ, ಕೊನೆಗೂ ನನ್ನ ಸಹಾಯ ನಿರೀಕ್ಷೆ ಮಾಡದೇನೆ ಹೇಗೋ ನಿನ್ನ ಮಗಳ ಮದುವೆ ಮಾಡಿಬಿಟ್ಟೆ. ರಿಯಲಿ ಯುವರ್ ಗ್ರೇಟ್.
ನನ್ನ ತಂಗಿ ಸ್ವಲ್ಪ ದಿನ ಆಯ್ತು ಕಣ್ಣು ಮುಚ್ಕೊಂಡು. ನಾನು ಯಾರು ಅನ್ನೋದೇ ಗೊತ್ತಿಲ್ದಿರೋ ಅವಳ ಮಗ ನನಗ್ ಕಾಗದ ಬರ್ದಿದ್ದಾನೆ. ಗಣೇಶ, ಯೋಚನೆ ಮಾಡಬೇಡ. ನಿನ್ನ ಸೋದರ ಮಾವ ನನ್ನನ್ನು ಬದುಕಿದ್ದೇನಪ್ಪ. ಒಡ ಹುಟ್ಟಿದ ತಂಗಿ ಮದುವೆ ಅಂತೂ ಮಾಡಕ್ಕಾಗಲಿಲ್ಲ. ಅದಕ್ಕೆ ಬದಲಾಗಿ ನನ್ನ ತಂಗಿ ಮಗಳ ಮದುವೆನ ಜಾಮ್ ಜಾಮ್ ಅಂತ ಮಾಡಿಬಿಡ್ತಾನೆ ಕುಚೇಲ. ಪಾರ್ವತಿ, ಪೃಷ್ಠೆ ಜಗನ್ನಾಥರಾಯರ ಹೆಂಡತಿಗೆ ಗೌರವ ಕೊಟ್ಟು ನನ್ನ ಮೊಮ್ಮಗ ನನಗೆ ಕಾಗದ ಬರ್ತಿದ್ದಾನೆ ಕಣೆ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಮದುವೆ ಹೇಗ್ ಮಾಡಿದ್ನೋ ನಿನ್ನ ಮಗಳ ಮದುವೆನೂ ಅದಕ್ಕಿಂತ ಅದ್ಧೂರಿಯಾಗಿ ಮಾಡಿಸ್ತೇನೆ. ಹಾ, ಮುಸ್ರೆ ಎಲ್ಲ ಉಜ್ಜಾಯ್ತಮ್ಮ. ಆಯ್ತಾ ಅಜ್ಜಿ? ಈ ವಯಸ್ಸಿನಲ್ಲಿ ರೆಸ್ಟ್ ತಗೊಳ್ದೆ ಯಾರಿಗಾಗಿ ದುಡಿತೀರಾ? ಇದು ದುಡಿಯೋ ಕಾಲನಪ್ಪ, ದುಡಿಯೋ ಸಮಯನ ಹಾಳು ಮಾಡಬಾರ್ದು. ನಾನಿನ್ನು 4 ಮನೆ ದುಡಿಬೇಕು, ಸಂಬಳ ಕೊಡ್ತೀರಾ? ತಗೊಳ್ಳಿ. ನನ್ನ ಮೊಮ್ಮಗಳ ಮದುವೆಗೆ ಮೊದಲನೇ ಸಂಪಾದನೆ 15 ರೂಪಾಯಿ. ರಹೀಮಣ್ಣ, ರಹೀಮ್ ಚಿನ್ನ, ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಅದು ಗೊತ್ತು. ಏನು ಹೇಳ್ದೆ ಹೋಗ್ತಾ ಇದ್ದೀರಲ್ಲ. ಅರೆ ಉಮಾ ಬೇಟಿ, ನೀವು ಸಂಜೆಗೆ ನಮ್ಮ ಅಂಗಡಿ ಕಡೆಗೆ ಬನ್ನಿ, ಅಲ್ಲಿ ಈ ರಹೀಮ್ ಚಾಚಾ ಎಲ್ಲ ಜವಾಬ್ ಹೇಳ್ತಾನೆ. ಉಮಾ, ರಹೀಮ್ ಬಾಯ್ ಮನಸ್ಸು ಬಹಳ ಮೃದು ಕಡೆ. ನಾನು ಹೋಗಿ ಕೂಲಿಯವ್ರನ್ನ ಕರ್ಕೊಂಡ್ಬಿಡ್ಲಾ? ಉಮಾ ಬೇಟಿ ತಗೋ. ರಹೀಮ್ ಬಾಯ್, ಏನಿದು ಪಟ್ಟಣ ಚಿಕ್ಕದಾಗಿದೆ, ಇಷ್ಟೆಲ್ಲ ಹೇಗಪ್ಪ ಮದುವೆ ಮಾಡಿ ಮುಗಿಸೋದು? ಅರೆ ಉಲ್ಲುಕೆ ಪಟ್ಟೆ, ಪ್ರಾರಂಭದಲ್ಲಿ ಪಟ್ಟಣ ಚಿಕ್ಕದಾಗೆ ಇರೋದು, ತೆಗೆದೋಡು. ಉಮಾ ಬೇಟಿ, ಈ ರಹೀಮ್ ಚಾಚಾ ಮೊದಲನೇ ದಿವಸ ಈ ಅರಿಶಿನ ನಿಮ್ಗೆ ಕೊಟ್ಟಿದ್ದಾನೆ, ನೀವು ಲಗ್ನ ಪತ್ರಿಕೆನ ನಮ್ಗೆ ಕೊಡ್ತೀರಾ? ನಾವು ಮದುವೆ ಸಾಮಾನ್ಯಲ್ಲ ನಿಮ್ಮ ಛತ್ರಕ್ಕೆ ಕಳಿಸ್ತಾರೆ. ಯಾರದು ಹಿತ್ತಲ್ ಬಾಗಿಲು ತಟ್ತಿರೋದು? ಅಯ್ಯೋ ಬಂದೆ. ಯಾರು ಇಲ್ಲ. ಮುಂದ್ಗಡೆ ಬಾಗ್ಲಿಂದ ಬರೋಕೆ ನಾಚಿಕೆ ಆಯ್ತು, ಅದಕ್ಕೆ ಹಿಂದ್ಗಡೆ ಬಾಗ್ಲಿಂದ ಬಂದ್ಬಿಟ್ಟೆ. ತಪ್ಪ, ಬಟ್ಟೆ ತಗೊಳಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ, ಬಸ್ಸಲ್ಲಿ ಯಾರೋ ನನ್ ಪರ್ಸ್ ಹೊಡೆದ್ಬಿಟ್ರು. ದಾರಿಲಿ ನಡ್ಕೊಂಡ್ ಬರ್ತಿದ್ದಾಗ ಇಬ್ರು ಹುಡುಗರು ನನ್ನ ಕೊಚ್ಚೆ ತಳ್ಬಿಟ್ರು. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ. ಬನ್ನಿ. ಎಷ್ಟು ಚೆನ್ನಾಗಿದ್ದಾಳಲ್ಲ, ಬೆಳ್ಳಿಗೆ ಬೆಳ್ಳಿಗೆ. ಇವಳು ನನ್ನ ಹೆಂಡತಿ, ನಾನು ಇವಳ ಗಂಡ ಹೆಂಡತಿ, ಗಂಡ ಹೆಂಡತಿ, ಗಂಡ ಹೆಂಡತಿ. ಗಣೇಶ, ನಾ ಬಂದಿದ್ದ ಇವ್ರು ಗೊತ್ತಾಗ್ಲಿಲ್ಲ ಅಂತ ಕಾಣತ್ತೆ. ಇವಳೇ ನನ್ನ ಹೆಂಡತಿ? ಹೌದು. ಇಲ್ಲ, ಇವನೇ ನನ್ನ ಗಂಡ? ಇಲ್ಲ. ಹೌದು. ಇದೇನಿದು ಹೌದು ಇಲ್ಲ ಹೌದು ಇಲ್ಲ ಅಂತ ಒಳ್ಳೆ ಹೇಳ್ಕೊಟ್ಟ ತರ ಹೇಳ್ತಿದ್ದೀರಲ್ಲ. ಗಣೇಶನಿಗೆ ನೀನು ಏನಾಗ್ಬೇಕು? ಗೌರಿ ಆಗ್ಬೇಕು. ಗೌರಿ ನೀನೇನಾ? ನೀನ ಇವಾಗ ನಾನು ಏನ್ ಕೇಳಿದೆ ಅಂತ ಈಗ ಬಗ್ಗಿ ಬಗ್ಗಿ ನುಲಿತಿದ್ಯಾ? ಏನಮ್ಮ ಇದು, ನೀನ್ ಯಾರು ಅಂತ ಹೇಳಿದ್ದಿ, ಗೌರಿ ಅಂತ ಹೇಳಿದ್ನಲ್ಲ ಇವನು, ಇವನ್ ಯಾರು? ನೀನು ನುಲಿಯೋಕೇನಮ್ಮ ಗೌರಿ, ಮುಂದ್ಗಡೆ ಬಾಗಲ್ನ ತೆಗ್ದಿ. ಅರೆ ಅರೆ, ಅಡಿಯಂದ್ರೆ ಯಾವಾಗ ಬಂದ್ರಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಬೇಗ್ರೆ, ಅರೆ ಗುಂಡೂರಾರೆ, ಇದ ನಿಮ್ ಮುಖ ಶೇಪ್ ಚೇಂಜ್ ಆಗ್ಬಿಟ್ಟಿದೆ. ಗುಂಡೂರಾಯ ಯಾರು? ಅದ್ ಗುಂಡೂರಾಯ ಋಷೇಂದ್ರಮಣಿ ಗಂಡ. ಋಷೇಂದ್ರಮಣಿ ಯಾರು? ಮೋಹನ ಅಮ್ಮ. ಮೋಹನ ಯಾರು? ಗುಂಡೂರಾಯ ಮಗ. ಅಯ್ಯೋ, ಗುಂಡೂರಾಯ ಯಾರು? ಮೋಹನ ಅಪ್ಪ. ಅಯ್ಯೋ, ನನಗೆ ಈ ಆಟ ಬೇಕಾಗಿಲ್ಲ. ಏನೋ ಹುಚ್ಚಾಸ್ಪತ್ರೆಗೆ ಬಂದಾಗಾಯ್ತಲ್ಲ, ನನ್ನ ಪರಿಚಯ ನಾನು ಮಾಡಿಕೊಟ್ಟು ಬಿಡ್ತೀನಿ. ನಾನು ಜಲಂಧರ್ ಸುಬ್ಬು ಅಂತ. ಹುಚ್ಚ ತಗೊಳ್ಬೇಡ ನೀನು. ನಾಳೆ ಗೌರಿ ಮದುವೆ ಆಗುತ್ತಲ್ವ ಅಂತ ಹೆದರ್ಕೊಂಡು ಕೂತಿದ್ದೀನಿ. ನಟಾದನ್ ಕೆಲಸಕ್ಕೆ 1,000 ರೂಪಾಯಿ ಡೆಪಾಸಿಟ್ ತರಬೇಕು ಅಂದ್ರೆ ಎಲ್ಲಿಂದ ತರೋದು? ನೀವು ಮಗಳ ಬಗ್ಗೆ ಮಾತಾಡ್ತಿದ್ದೀರೇ ಹೊರತು ಮಗನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ. ಅವನೊಂದ್ ಹಿಡಿ ಅನ್ನಕ್ಕಿಂತ ಹೆಚ್ಚಾಗಿ ಕೇಳಲ್ಲ.
ನಾಳೆ ಬಲವಂತ ಮಾಡಿ ಹಾಕ್ಬೇಕು. ಆ ಹುಡುಗ ಕೆಲಸ ಸಿಗ್ಲಿಲ್ಲ ಅಂತ ಹೇಗಾಗಿದ್ದ ನೋಡಿದ್ರ? ನೋಡೇ, ನೀವು ಸಾವಿರ ಸಲ ಹೇಳಿದ್ರು ಅಷ್ಟೇನೆ, ನಟರಾದನ್ ಕೆಲಸಕ್ಕೆ ನನ್ನ ಹಣ ತರಕ್ ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಯಾರು ಇಷ್ಟೊತ್ತು ನನ್ನ ಕಿಟಕಿ ಬಾದ ತರ್ತಿರೋದು? ನನ್ಗೇನ್ರಿ ಗೊತ್ತು, ನಾನ್ ನಿಮ್ ಪಕ್ಕದಲ್ಲಿ ತಾನೆ ಕೂತಿದ್ದೀನಿ. ನೀ ನನಗೆ ತಾಳಿ ಕಟ್ಟಬೇಕಾಗಿತ್ತು. ಏನ್ ಚಿಕ್ಕಪ್ಪ? ಗಣೇಶ, ಮದುವೆ ಆಗದಿರೋ ವಯಸ್ಸಿಗೆ ಬಂದ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಎಷ್ಟು ಅಪಾಯವೋ, ನಿರುದ್ಯೋಗಿ ಹುಡುಗನ ಮನೇಲಿ ಇಟ್ಕೊಳ್ಳೋದು ಅಷ್ಟೇ ಅಪಾಯ ಕಣಯ್ಯ. ನಾಳೆ ನನ್ನ ನಂಜನಗೂಡಿಗೆ ಜಮೀನ್ ಮಾರೋದಕ್ಕೆ ಹೋಗ್ತಾ ಇದ್ದೀನಿ, ವ್ಯಾಪಾರ ಕುದುರಿದ್ರೆ ನಿನಗೆ ಸಹಾಯ ಮಾಡ್ತೀನಿ. ಮೊದಲು ನಟರಾಜನಿಗೆ ನಾನ್ ನಿನ್ನ ಕೊಟ್ಟು 1,000 ರೂಪಾಯಿನ ಕೊಡು. ಉಮಾ, ನಾಳೆ ನೀನೇ ಹೋಗಿ ಹಣ ಕಟ್ಬಿಡಮ್ಮ. ನಟರಾಜ, ನಾಳೆಯಿಂದಲೇ ಆಫೀಸ್ಗೆ ಹೋಗೋ. ಚಿಕ್ಕಪ್ಪ, ಆ ಮಾತನ್ನ ಅಣ್ಣ ಹೇಳಿ. ಏನು ಪ್ರೀತಿ, ಏನು ವಾತ್ಸಲ್ಯ! ಈ ಕಾಲದಲ್ಲೂ ಅಣ್ಣನ ಮಾತು ಕೇಳೋ ಇಂಥ ತಮ್ಮ ಇರೋದು ನಿಜಕ್ಕೂ ಆಶ್ಚರ್ಯ. ಇಂಥ ಬಡತನದಲ್ಲೂ ಏನು ಮರ್ಯಾದೆ! ರಾಜ, ಗಣೇಶ ಬಂದು ಅವನ್ ತಂಗಿ ಲಗ್ನ ಪತ್ರಿಕೆನ ಕೊಟ್ಟು ಹೋದ. ಯಾಕಪ್ಪ? ಅಮ್ಮ, ನಿನಗ್ ತಿಳಿದೇ ಇರೋ ಒಂದು ವಿಷಯ ನಾನ್ ಹೇಳ್ತೀನಮ್ಮ. ಗಣೇಶ ಮದುವೆಗೆ ಇನ್ವಿಟೇಷನ್ ಮಾಡಿಸಿದಾನೆ ಹೊರತು ಖರ್ಚು ಹೆಚ್ಚಾಗುತ್ತೆ ಅಂತ ಕವರ್ ತಗೊಂಡಿಲ್ಲ. ಯಾರಿಗೋ ಕೊಟ್ಟಿದ್ದ ಇನ್ವಿಟೇಷನ್ನ ಯಾವುದೋ ಒಂದು ಅಂಗಡಿಲಿ ಕೊಂಡ್ಕೊಂಡಿದ್ದ ಕವರ್ನಲ್ಲಿಟ್ಟು ಅದ್ರ ಮೇಲೆ ನನ್ನ ಹೆಸರು ಬರೆದು ಇದನ್ನ ಗಣೇಶ ಕೊಟ್ಟ ಅಂತ ಹೇಳ್ತಾ ಇದೀಯಾ? ಯಾಕಮ್ಮ ಸುಳ್ಳು ಹೇಳ್ತೀಯ? ನಾನೇ ಸುಳ್ಳು ಹೇಳಿ ಅಂತ ಹೇಳಿದೆ, ನನ್ನನ್ನು ಕ್ಷಮಿಸಿ. ಯಾಕೆ ಹಾಗೆ ಹೇಳಿದ್ರಿ? ಹಾಗೆ ಹೇಳಿದ್ರೆ ಎಲ್ಲ ಮರೆತು ನೀವು ಕುಡಿಯೋದನ್ನಾದ್ರೂ ಬಿಟ್ಬಿಡ್ತೀರೇನೋ ಅಂತ ಒಂದು ಆಸೆ. ಯಾಕೋ ಒಂಥರ ಆಗ್ಬಿಟ್ಟೆ? ಏನಿದ್ಯೋ ಟೆಲಿಗ್ರಾಮ್ನಲ್ಲಿ ಅತ್ತೆಗೆ ಸೀರಿಯಸ್ಸಾ? ಹೌದು. ಹಾಗಾದ್ರೆ ಮಾವಯ್ಯನ ಅರ್ಜೆಂಟಾಗಿ ಪ್ಲೇನಲ್ಲಿ ಜಲಂಧರ್ ಕಳಿಸಿ ಏರ್ಪಾಡು ಮಾಡಿ. ನಾನೀ ಹಣನ ಗೌರಿ ಮದುವೆಗೆ ಅಂತ ಕೊಟ್ಟಿದ್ದೆ. ಪರವಾಗಿಲ್ಲ ಮಾವಯ್ಯ, ಇನ್ನೊಂದು 1,000 ನಟರಾಜನ ಆಫೀಸ್ನಲ್ಲಿ ಡೆಪಾಸಿಟ್ಗೆ ಅಂತ ಕಟ್ಟುಬಿಟ್ಟೆ. ಅದರಿಂದಲೂ ನಿಮ್ಗೆ ಉಪಯೋಗ ಆಗಲಿಲ್ಲ. ಉಪಯೋಗ ಯಾಕಿಲ್ಲ? 1,000 ರೂಪಾಯಿನ ಇನ್ನೊಂದು 4 ತಿಂಗಳಿಗೆ ಸಂಪಾದನೆ ಮಾಡಿಕೊಡ್ತಾನೆ. ಉಮಾ, ನಿಮ್ಗೆ ಇಬ್ಬರು ಮಕ್ಕಳು ಒಂದಿಯಲ್ಲ? ಇಲ್ಲಮ್ಮ, 3 ಮಕ್ಕಳು, ಇವನು ಮಗುವಿನ ಹಾಗೆ. ಹುಷಾರ ನೋಡ್ಕೊಂಬ. ಏನ್ರಪ್ಪ, ಎಲ್ಲ ಎಲ್ಲ ಹೋಗ್ತಿದ್ದೀರಾ? ರಾಮಕೃಷ್ಣ ರಹೀಂ ಬಾಯಿಗೂ ಆಕ್ಸಿಡೆಂಟ್. ರಹೀಂ ಬಾಯಿಗೆ ಆಕ್ಸಿಡೆಂಟ್? ಏನ್ರಿ, ಛತ್ರಕ್ಕೆ ಹೋಗೋಣ? ಹೇಗೆ ಹೋಗೋದು? ಬೆಳಗಾದ್ರೆ 1,000 ರೂಪಾಯಿ ಬೇಕು. ಗೌರಿ ಮದುವೆ ನಡೆಯುತ್ತೋ ಇಲ್ವೋ? ಸಮಾಧಾನ ಮಾಡ್ಕೊಳ್ಳಿ. ಈ ಸೀಗೆ ಬೇಲಿ ಸೀತಾರಾಮಯ್ಯ ಹೇಳ್ದ ಅಂದ್ರೆ ಮುಗೀತು. ಛತ್ರದ ಬಾಡಿಗೆ, ಅಡಿಗೆ ಪಾತ್ರೆ ಬಾಡಿಗೆ, ಕೆಲಸಗಾರರ ಕೂಲಿ, ಎಲೆಕ್ಟ್ರಿಕ್ ಚಾರ್ಜು, ಅಡ್ವಾನ್ಸು ಎಲ್ಲ ಸೇರಿದ್ರೆ ನೀವು ಕೊಟ್ಟಿರೋ ಹಣದಲ್ಲಿ ಬಾಕಿ 1,570 ರೂಪಾಯಿ. ಹಣ ಕಟ್ಟಿ ಛತ್ರದಲ್ಲಿ ಕಾಲಿಡಿ. ಅಣ್ಣ, ಯಾರೇ ಹುಡುಗ? ತಮ್ಮ. ಮದ್ವೆ ಆಗಿದೆಯೋ? ಇಲ್ಲ ಸರ್. ಈ ವಿಷಯ ಮೊದ್ಲೇ ನನ್ಗೆ ಹೇಳ್ಬಾರ್ದಾಗಿತ್ತೆ. ಗಣೇಶ್ ರೈರೇ, ಗೌರಿ ನಿಮ್ಮನೆ ಹೆಣ್ಮಗಳು ಮಾತ್ರ ಅಲ್ಲ, ನನಗೂ ಹೆಣ್ಮಗಳಿದ್ದಾಗೆ. ಛತ್ರದ ಬಾಡಿಗೆ ಹಣ ತಗೊಂಡು ನೀವೇನು ಓಡೋಗ್ತಿರಿಯೇ? ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇಂಥ ಒಳ್ಳೆ ಲಗ್ನ ಸಿಗ್ಬೇಕಲ್ಲ. ಓ ಸೋಮು, ಮೊದಲು ಛತ್ರದ ಬೀಗ ತೆಗೆಯೋ, ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಹೋಗು, ಟ್ರಾಂಗ್ ಲೈಟಲ್ಲಿ ಹಾಕು. ಹ್ಞೂ. ಏನ್ರಿ ಇದ್ದಕ್ಕಿದ್ದ ಹಾಗೆ ಪ್ಲೇಟ್ ಬದಲಾಯಿಸಿದ್ರಲ್ಲ, ಏನ್ ಸಮಾಚಾರ? ಸಾವಿತ್ರಿ, ನಾನು ಒಂದು ಹೆಣ್ಮಗಳ ತಂದೆ ಕಣೆ. ಮದುವೆ ಆಗದೆ ಹುಡುಗರಿಗೆಲ್ಲ ಗೌರವ ಕೊಟ್ಟಿರ್ತಾರೆ, ನಾಳೆ ನಿನ್ನ ಮಗಳಿಗೆ. ನಡಿ ನಡಿ ನಡಿರಿ. ನಮಸ್ಕಾರ ಗಣೇಶ. ನೀವ ಬಂದೆ ಬಿಟ್ರ? ನಮ್ದೆಲ್ಲ ರೇಡಿಯೋ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಅಡಿಗೆ ಸಾಮಾನ ಎಲ್ಲ ಕೊಟ್ಬಿಟ್ರೆ ನಮ್ ಶಿಷ್ಯರು ಕೆಲಸ ಶುರು ಮಾಡ್ಬಿಡ್ತಾರೆ. ಒಂದ್ 1/2 ಗಂಟೆ ಟೈಮ್ ಕೊಡಿ, ದಿನಸಿ ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ದಿನಸಿ ಅಂಗಡಿಗೆ ಹೋಗ್ಬೇಕಾ? ಹಾಗಾದ್ರೆ ಸ್ಟೋರ್ ರೂಮ್ ನಲ್ಲಿರೋ ಸಾಮಾನು ಯಾರ ಮದ್ವೆಗೆ? ಸ್ಟೋರ್ ರೂಮ್ ಅಲ್ಲಿ ಸಾಮಾನ? ಯಾರಪ್ಪ ನೀನು? ನೀವ್ ಯಾರು? ನನ್ನ ಹೆಸರು ಗಣೇಶ್ ಅಂತ. ನಾನು ರಹೀಂ ಮಗ. ನಿನ್ನೆ ರಾತ್ರಿ ನಮ್ಮಬ್ಬಗೆ ಜ್ಞಾನ ಬಂತು. ವಾಜೇತ್,
ಅಜ್ಜಿ ಅಬ್ಬ ನೀನು ಚೆನ್ನಾಗಿ ಓದಿ ಮುಂದೆ ಬರಬೇಕು ಬೇಟೆ ಸಾವಿರ ಗಣೇಶ ಬಹಳ ಒಳ್ಳೆ ಮನುಷ್ಯ ನಾಳೆ ಅವನ ತಂಗಿ ಮದುವೆ ಮದುವೆಗೆ ನನ್ನ ಅಂಗಡಿ ದಿನಸಿ ಕೊಡ್ತೀನಿ ಅಂತ ಹೇಳಿದ್ದೆ ಅದನ್ನ ನಡೆಸ್ತೀಯ ಅಲ್ಲ ಏನೇ ಇದು ಹಾಲು ಬಂತು ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ರು ನನಗೇನ್ ಗೊತ್ತ್ರಿ ಸ್ವಾಮಿ ಸೌದೆ ಬಂತು ಎಲ್ಲಿ ಇಳಿಸ್ಲಿ ನನ್ನ ತಲೆ ಮೇಲೆ ಇಳಿಸು ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ಮತ್ತಿನ್ನೇನ ಹೇಳಿ ಎಲ್ಲ ಅಲ್ಲ ಉದ್ದಿನ ಅದ್ಭುತ ದೀಪದ ಹಾಗೆ ಮ್ಯಾಜಿಕ್ ಆಗಿ ನಡೀತಾ ಇದೆ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಿದ್ದಾರೆ ಅಣ್ಣ ಸ್ವಲ್ಪ ಇರು ಆ ಸೌದೆನ ಹಿಂದಿನ ಬಾಗಿಲಿಂದ ತಗೊಂಡು ಇಳಿಸಪ್ಪ ಅಣ್ಣ ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಇದಕ್ಕೆಲ್ಲ ನಾನೇ ಹಣ ಕೊಟ್ಟಿದ್ದು ಅಷ್ಟೇ ಅಲ್ಲ ವಾಲಗದವ್ರಿಗೂ ಪೂರ್ತಿ ಹಣ ಕೊಟ್ಬಿಟ್ಟೆ ಅವರು ಆಗ್ಲೇ ಬಂದ್ಬಿಟ್ಟಿದ್ದಾರೆ ನಟರಾಜ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಣ್ಣ ಚಿಟ್ಫಂಡ್ ಕಂಪನಿ ಅಂತಾನೆ ನಾನು ಕೆಲಸ ಮಾಡೋದು ನಿನ್ನೆ ಕಲೆಕ್ಷನ್ ಹೋಗಿದ್ದೆ 2000 ರೂಪಾಯಿ ಸಿಕ್ತು ಅದನ್ನು ಕಂಪನಿ ಕಟ್ಟದೆ ಹಾಗೆ ಖರ್ಚು ಮಾಡಿಬಿಟ್ಟೆ ಅಣ್ಣ ಮೊನ್ನೆ ರಾತ್ರಿ ನೀನು ಅತ್ತಿಗೆ ಬೆಡ್ರೂಮ್ನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು ಗೌರಿ ಮದುವೆ ನಡೀದೆ ಹೋದ್ರೆ ನೀನ್ ನೇಣು ಹಾಕೊಳ್ತೀನಿ ಅಂದೆ ತಂಗಿ ಮದುವೆ ಮಾಡೋಕ್ಕಾಗದೆ ದೊಡ್ಡಣ್ಣ ನೇಣು ಹಾಕೊಳ್ಳೋದಕ್ಕಿಂತ ತಂಗಿ ಮದುವೆ ಮಾಡಿಸಿ ಈ ಚಿಕ್ಕಣ್ಣ ಜೈಲ್ಗೆ ಹೋಗೋದು ಒಳ್ಳೇದಲ್ವಾ ಗೌರಿ ತಾಳಿ ಕಟ್ಟೋ ಹೊತ್ತಿನಲ್ಲಿ ನಾ ಎಲ್ಲಿರ್ತೀನೋ ಅಥವಾ ಜೈಲ್ನಲ್ಲಿರ್ತೀನೋ ನನಗೆ ಗೊತ್ತಿಲ್ಲ ಈಗಲೇ ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ಬಿಡ್ತೀನಿ ಸರ್ ನಿಮ್ಮನ್ನು ಹುಡುಕೊಂಡು ಪೊಲೀಸ್ನವ್ರು ಬಂದಿದ್ದಾರೆ ಒಂದ್ ನಿಮಿಷ ಬರ್ತೀನಿ ಅಂತೇಳಪ್ಪ ಈ ಮದುವೆಗೆ ಡೆಲ್ಲಿಯಿಂದ ಡಿಐಜಿ ಬರ್ತಾರಲ್ಲ ಹೌದು ಅವ್ರು ನನ್ನ ಸೋದರ ಮಾವ ಮದುವೆಗೆ ಬರ್ತೀನಿ ಅಂತ ಕಾಗದ ಬರ್ದಿದ್ರು ಯಾಕೆ ಅವರು ಗಲಾಟೆ ನಡೆದಿರೋ ಸ್ಥಳದಿಂದ ಬರ್ತಾ ಇದ್ದಾರೆ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ಅಂತ ನಮಗೆ ಸೀಕ್ರೆಟ್ ಆರ್ಡರ್ಸ್ ಬಂದಿದೆ ಅದಕ್ಕೆ ಬಂದಿದ್ದೀವಿ ಯಾರಾದ್ರೂ ವಿಚಾರಿಸಿದ್ರೆ ಇಲ್ಲಿ ಜನ ಜಾಸ್ತಿ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ನಾವೇ ಕೇಳಿದೀವಿ ಅಂತ ಹೇಳ್ಬಿಡಿ ಅವ್ರಿಗೋಸ್ಕರ ನಾವು ಬಂದಿದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ನಾವು ಬರ್ತೀವಿ ಗಣೇಶ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಿ ನಿಮ್ಮನ್ನ ನೋಡಿದ ಮೇಲೆ ನನಗೆ ಹೊಸ ಧೈರ್ಯ ಬಂತು ಅಜ್ಜಿ ಎಷ್ಟಿದೆ ಅಜ್ಜಿ 700 ಅಬ್ಬ ಇದು 1000 ಅದು 700 1700 ರೂಪಾಯಿ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಜ್ಜಿ ಒಂದ್ ವಾರಕ್ಕೆ ಮುಂಚೆನೆ ಬನ್ನಿ ಅಂತ ಕಾಗದ ಬರ್ದಿದ್ನಲ್ಲ ಯಾಕೆ ಬರ್ಲಿಲ್ಲ ಒಂದು ವಾರಕ್ಕೆ ಮುಂಚೆ ಬಂದಿದ್ರೆ ನೀನು ಕೊಟ್ಟನಲ್ಲ ಹಣ ಅದರಲ್ಲಿ 100 ರೂಪಾಯಿ ಕಮ್ಮಿ ಆಗ್ತಿತ್ತಮ್ಮ ಬನ್ನಿ ನಾನು ಹುಡುಗಿ ದೊಡ್ಡಣ್ಣ ಗಣೇಶ ಅಂತ ನಾವು ಮದುವೆ ಹುಡುಗನ ಫ್ರೆಂಡ್ಸ್ ಅಡ್ವಾನ್ಸ್ ಪಾರ್ಟಿ ಮುಂಚೆ ಬಂದ್ಬಿಟ್ಟು ಹುಡುಗ ರಾತ್ರಿ ಬಸ್ಸಲ್ಲಿ ಬರ್ತಾ ಇದ್ದಾರೆ ತುಂಬಾ ಸಂತೋಷ ನೀವು ಬನ್ನಿ ರೆಸ್ಟ್ ತಗೊಳ್ಳಿ ಮಾಡಿಲಿ ನಮ್ಗೆಲ್ಲ ಸಪರೇಟ್ ರೂಮ್ ಬೇಕು ನಮಗ್ ಬೇಕಾಗಿರೋ ಐಟಮ್ಸ್ ಎಲ್ಲ ಈ ಪಟ್ಟಿಯಲ್ಲಿ ಬರ್ದಿದೀವಿ ತಗೊಳ್ಳಿ ಇಷ್ಟನಾ ನೀವು ಕೇಳಿದ ಐಟಮ್ಗಳೆಲ್ಲ ತರ್ಸ್ಕೊಟ್ಬಿಡ್ತೀವಿ ಕೊಡಿ ಕೊಡಿ ಬನ್ನಿ 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 ದಯ ಮಾಡಿಸಿ ಸರ್ ನೀ ಈ ಮರ್ಯಾದೆ ಎಲ್ಲ ನಂಗೆ ಬೇಕಾಗಿಲ್ಲ ವಿಶ್ವಾಸವಾಗಿ ಕುಚೇಲ ಕುಚೇಲ ಅಂತ ಕರೀರಿ ಸರ್ ಕುಚೇಲ್ ಮಾವ ನೀವು ಕುಚೇಲ್ ಮಾವನ ಕುಚೇಲ್ ಮಾವ ಹೋ ಹೋ ಹಾಕಿರೋದ್ರೆ ಇನ್ನೂ ಒಳ್ಳೇದೆ ನೋ ಗಣೇಶ ಈ ಮದುವೆ ವಿಚಾರ ನೀ ಏನು ಯೋಚನೆ ಮಾಡಬೇಡ ಗೌರಿ ಮದುವೆ ಮಾಡಿಸೋ ಭಾರ ನಂದು ಥ್ಯಾಂಕ್ ಯು ಮಾವ ಹೌದು ಅಡಿಗೆಗೆ ಯಾರಿಗೆ ಹೇಳಿದ್ದೀರಾ ಮಂಜುನಾಥಯ್ಯ ಮಂಜುನಾಥ ಆಹಾ ಒಳ್ಳೆ ಕೈ ಒಳ್ಳೆ ಕೈ ಮಂಜುನಾಥ ಮಂಜುನಾಥ ಹೇಳೋಣ ಅಷ್ಟೊಂದು ಪೊಲೀಸ್ ಆಫೀಸರ್ ಅಂತ ದಾಡಿ ಎಲ್ಲ ಬಿಟ್ಕೊಂಡು ದೊಡ್ಡ ಮನುಷ್ಯಲ್ಲ ಯಾವಾಗ್ಲೂ ಹೀಗೆ ಕಣೋ ಸಿಂಪಲ್ ಆಗೇ ಇರೋದು ಅದೇ ನಮ್ ಬೀಗಿತಿ ಋಷೇಂದ್ರ ಮಣಿ ಅಲ್ಪಳು ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ ಹೇಳು ಅರ್ಧರಾತ್ರಿ ಕೊಡೆ ಹಿಡಿತಾಳೆ ಹಾಗೆ ಗೌರಿ ಅಮ್ಮ ಹೇಳ್ತಿರ್ಲಿಲ್ವಾ ನಮ್ಗೊಬ್ರು ಮಾವ ಇದಾರೆ ಅಂತ ಹೌದು ಆ ಕುಚೇಲ್ ಮಾವ ಬಂದ್ಬಿಟ್ರು ದೊಡ್ಡ ಪೊಲೀಸ್ ಆಫೀಸರ್ ಖಂಡಿತ ಬರೀ ಕೈನಲ್ಲಿ ಬಂದಿರಲ್ಲ ನಿನಗೆ ಜ್ಞಾಪಕ ಇದೆಯಾ ಅವ್ರಿಗೂ ಅಜ್ಜಿಗೂ ಜಗಳಾಗಿ ಮನೆ ಬಿಟ್ಟೆ ಹೊರಟೋಗಿದ್ರು ಅಂತ ಈಗ ಮಾವನ ಇಲ್ಲೇ ಇದ್ದಾರೆ ಅಜ್ಜಿನ ಇಲ್ಲೇ ಇದ್ದಾರೆ ಮದುವೆ ಮನೆಯಲ್ಲಿ ತಾಯಿ ಮಗ ಶತ್ರುಗಳ ತರ ಇದ್ರೆ ಏನ್ ಚೆನ್ನಾಗಿರುತ್ತಣ್ಣ ಅದನ್ನೇ ನಾನು ಹೇಳಕ್ ಬಂದಿದ್ದು ನಿನ್ ಮದುವೆಯಲ್ಲಿ ಅವರಿಬ್ಬರನ್ನ ನಾವು ಒಂದ್ ಸೇರಿಸ್ತೀವಿ ಏನಕ್ಕೆ ಕರೆಕ್ಟ್ ದಯಮಾಡಿಸ್ಬೇಕು ದಯಮಾಡಿಸ್ಬೇಕು ಪ್ರಯಾಣ ಎಲ್ಲ ಸುಖವಾಗಿತ್ತಾ
ಇವಾಗ್ಲಾದ್ರೂ ಗಂಡ ಹೆಂಡತಿ ಹೊರಗ್ ಬಂದ್ರಲ್ಲ, ನಿಂತು ನಿಂತು ಕಾಲ್ ನೋವು ಬಂತು. ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಓಲ್ಗ ಅವ್ನ್ ಕರ್ಕೊಂಬರ್ಬಾರ್ದೆ. ಬೀದಿ ಬಸವಣ್ಣ ಬಾರ್ಸವನ್ ಕರ್ಕೊಂಬಂದಿದ್ದೀರಲ್ಲ, ಎಲ್ಲ ನಡ್ಕೊಂಡ್ರಿ ಇವನ್ನ? ಇದೆಂತ ಛತ್ರ? ಬೆಂಗಳೂರಿನಲ್ಲಿ ಎಂಥ ಒಳ್ಳೊಳ್ಳೆ ಛತ್ರಗಳಿವೆ, ಅದಕ್ಕೆ ಹೇಳೋದು. ನಮ್ ಯೋಗ್ಯತೆ ತಕ್ಕಾಗೆ ಸಂಬಂಧ ಮಾಡ್ಬೇಕು ಅಂತ. ಟ್ಯಾಕ್ಸಿಗೆ 50 ರೂಪಾಯಿ, ಆ ಟ್ಯಾಕ್ಸಿಲಿ ಬಂದಿದೀವಿ, 300 ರೂಪಾಯಿ ಕೊಟ್ಟು ಕಳ್ಸು. ಉಮಾ, ನಮ್ ಲಗೇಜ್ನೆಲ್ಲ ರೂಮಲ್ಲಿ ಇಡಕ್ಕೆ ಏರ್ಪಾಡ್ ಮಾಡಿಸು. ಅರೆ ನೀವ ಏನ್ ಸರ್ ಇಷ್ಟೊಂದು ಭಾರ ಹೊತ್ಕೊಂಡ್ ಬರ್ತಿದ್ದೀರಾ? ನೀನ್ ಇಷ್ಟೊಂದು ಮದುವೆ ಭಾರ ಹೊರ್ತಿರ್ಬೇಕಾದ್ರೆ ನಮ್ ಪೆಟ್ಟಿಗೆ ನಾವು ಹೊತ್ತರೆ ತಪ್ಪೇನು? ಅಂದ್ಹಾಗೆ ನಾನು ಹೇಳಿದ್ ಜ್ಞಾಪಕ ಇದೆ ತಾನೆ? ಏನ್ ಹೇಳಿದ್ರಿ? ಅಯ್ಯೋಯ್ಯೋ, ಆಟೋಮ್ ಬಾಂಬ್ ಹಾಕದಾಗ ಹಾಕ್ಬಿಟ್ಟಿಯಲ್ಲಪ್ಪ. ಅದೇ ಗಸಗಸೆ ಪಾಯಸ ಮಾಡಿಸ್ತೀನಿ. ಉಮಾ, ನಮ್ ಕಡೆಯಿಂದ 5 ಜನ ಹಿರಿಯರು ಬಂದಿದ್ದಾರೆ, ತುಂಬಾ ಮಡಿವಂತರು. ನಿಮ್ ಅಡಿಗೆ ಅವ್ರು ಮಾಡಿದ್ದನ್ನ ಊಟ ಮಾಡೋದಿಲ್ಲ, 2 ಹೊತ್ತು ಫಲಾಹಾರ ಆಗ್ಬೇಕು. ಬೇರೆ ಅಡಿಗೆ ಅವ್ರನ್ನ ಏರ್ಪಾಟ್ ಮಾಡಿದ್ಯಾ ತಾನೆ? ಅಮ್ಮ, ಈಗ್ಲೇ ಯಾರನ್ನಾದ್ರೂ ಗೊತ್ಕೊಂಡ್ಬಿಡ್ತೀನಿ. ನೀನ್ ಏರ್ಪಾಟ್ ಮಾಡೋದ್ ಯಾವಾಗ? ಅವ್ರ ಫಲಾಹಾರ ತಿನ್ನೋದ್ ಯಾವಾಗ? ಛೇ, ಚಿಕ್ಕ ಮಕ್ಕಳಾಗೆ ಪ್ರತಿಯೊಂದನ್ನು ಹೇಳ್ಬೇಕಾ? ದರಿದ್ರ ಸಂಬಂಧ ಮಾಡ್ಬಿಟ್ಟೆ. ಏನಮ್ಮ ಅಮ್ಮ, ಮಡಿಲಿ ಅಡಿಗೆ ಮಾಡೋಕೆ ಅಂತ ಗಣೇಶ ನನಗೆ ಹಣ ಕೊಟ್ಬಿಟ್ ಬಂದಲ್ಲ, ಮದ್ವೆ ಗಲಾಟೆಯಲ್ಲಿ ಎಲ್ಲ ಮರ್ತು ಬಿಟ್ಟಿಯಾ? ಬೇಷ್, ಈ ವಯಸ್ಸಲ್ಲೂ ಮರವೇನಾ? ಏನಜ್ಜಿ, ಚೆನ್ನಾಗಿ ಅಡಿಗೆ ಮಾಡ್ತೀಯಾ? ಮಾಡ್ತೀನಿ. ಹುಳಿ ಅವಲಕ್ಕಿ, ಮೊಸರು ಅವಲಕ್ಕಿ ಎಲ್ಲ ಮಾಡಕ್ ಬರುತ್ತಾ? ಬರುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಅಜ್ಜಿ, ನೀವು ಅಡಿಗೆ ಮಾಡೋದಾ? ತಪ್ಪೇನಮ್ಮ, ಎಷ್ಟೋ ಮನೇಲಿ ಅಡಿಗೆ ಕೆಲಸ ಮಾಡಿದ್ದೀನಿ. ನನ್ನ ಮೊಮ್ಮಗಳ ಮದುವೆಯಲ್ಲಿ ಅಡಿಗೆ ಮಾಡೋ ತಪ್ಪ? ಬೀಗತಿಯವರು ತುಂಬಾ ಕೋಪವಾಗಿದ್ದಾರೆ. ಮದುವೆ ಮುಗಿಲಿ, ಆಮೇಲೆ ಮಾತಾಡೋಣ. ಅಳ್ಬೇಡಮ್ಮ. ಅಮ್ಮ ನಾರಾಯಣ, ಈ ಹಾಳು ಛತ್ರ ಕಾಲಿಟ್ವ? ಮದುವೆಗೆ ಬಂದವರು ಜೀವ ಸಹಿತ ಹೋಗದೆ ಕಷ್ಟ ಆಗಿದೆ. ಮಾತಾಡಬೇಡಿ, ಹೋಗಿ ಟ್ಯಾಕ್ಸಿ ತಗೊಂಬನಿ. ನರ್ಸಿಂಗ್ ಹೋಮ್ ಸೇರಿಸ್ಬೇಕು, ಎಕ್ಸ್ರೇ ತೆಗೆಸ್ಬೇಕು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳ್ಕೊಡ್ದು ನೀವೇ ಮಾಡ್ಬೇಕು. ಹಾಳು ಮಾಡೋದ್ ಹಾಳು ಅಂತ ನಿಮ್ ತಮ್ಮನ ಕೈ ಮಾಡಿಸ್ಕೊಡ್, ನೀವೇ ಎಲ್ಲ ಮಾಡ್ಬೇಕು. ಮಠ ಮಠ ಮಧ್ಯಾಹ್ನದಲ್ಲಿ, ಮದುವೆ ಛತ್ರದಲ್ಲಿ, ಅದರಲ್ಲೂ ಹಗಲೊತ್ತಿನಲ್ಲಿ, ಅದರಲ್ಲೂ ಬಚ್ಚಿನ ಮನೆಯಲ್ಲಿ ನನ್ನ ಮಗಳ ಜೊತೆ ಮಾತಾಡೋದು ನಿನಗೆ ಎಷ್ಟೋ ಧೈರ್ಯ? ಯಾರೋ ನೀನು? ನಮ್ಮೂರ್ ಜಮೀನ್ದಾರ ಮಗ, ತುಂಬಾ ಆಸ್ತಿವಂತರು, ಒಳ್ಳೆ ದುಡ್ಡನೋರು, ವಿದ್ಯೆ ಮಾತ್ರ ನೈವೇದ್ಯ. ಹೌದಾ? ಮಗಳೇ ಹೇಳಬಾರ್ದಾಗಿತ್ತ ಗುಂಡಣ್ಣ. ಜೊತೆ ಚೆನ್ನಾಗಿದೆ ನಟರಾಜ, ಹೋಗಿ ಎಲೆ ಅಡಿಕೆ ಕುಂಕುಮ ಕಲ್ಸಕ್ರೆ ಎಲ್ಲ ತಗೊಳ್ಬಾ, ಈಗ್ಲೇ ತಾಂಬೂಲ ಬದಲಾಯಿಸ್ಕೊಂಡ್ ಬೇಡ. ನನ್ನ ಮಗನೇ, ನಿನ್ ಮಗಳ ನಿಶ್ಚಿತಾರ್ಥ ನಮ್ ಕಷ್ಟ ನಡಿಬೇಕಾ? ನಡಿಲಿ ಬಿಡು, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ. ತರ್ತೀನಿ. ನಾನ್ ಯಾವಾಗ ಅಡಿಗೆ ಮನೆಗೆ ಹೋದ್ರು ಕುಚೇಲ್ ಮಾವ ಇಡ್ಲಿ ಬಟ್ಟೆಯಲ್ಲಿ, ಕಾಫಿ ಸೋಸೋ ಬಟ್ಟೆಯಲ್ಲಿ, ಮೆಣಸಿನ್ಕಾಯಿ ಹೆಚ್ಚಾಯ್ತಾ, ಮಾವಿನಕಾಯಿ ತುರ್ದಾಯ್ತಾ, ಹೀಗೆ ನಳಮಹಾರದ ಡೆಲ ಹೊಡಿತಾರೆ ಹೊರತು ಡೆಲ್ಲಿಗ ಲೆಟರ್ ಹಾಕಿದ್ನಲ್ಲ, ಹಣ ತಂದಿದ್ದೀನಲ್ಲ, ನಿನ್ಗೆ ಎಷ್ಟು ಬೇಕು ಅಂತ ಒಂದ್ಸಲನು ಕೇಳಿಲ್ಲ ಕಣೆ. ಉಮಾ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇರೋದೇ ಇಷ್ಟು ದುಡ್ಡು, ಈ ಮದುವೆ ಏನಾದ್ರೂ ನಿಂತೋದ್ರೆ ನಾನ್ ಮಾತ್ರ ಜೀವ ಸಹಿತ ಇರೋದಿಲ್ಲ. ನಿಮ್ದಮ್ಮಯ್ಯ ಅಂತೀನ್ರಿ, ಇಂಥ ಮಾತಾಡ್ಬೇಡಿ. ಎಕ್ಸ್ಕ್ಯೂಸ್ ಮೀ ಸರ್, ಬ್ಲಾಕ್ ಪ್ಯಾಂಟ್ ಬ್ಲೂ ಶರ್ಟ್ ಹಾಕೊಂಡು ಇಲ್ಗೊಬ್ಬ ಕಳ್ಳ ಬಂದ ಸರ್. ಕಳ್ಳನ? ನೀಲಿ ರೇಷ್ಮೆ ಸೀರೆ ಉಟ್ಕೊಂಡು ಚಾಮರಾಜನಗರದಿಂದ ಹುಷೇಂದ್ರ ಮಣಿ ನೋಡು ದರೋಡೆ ಮಾಡಕ್ ಬಂದಿದ್ದಾಳೆ. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಿಗಿತಿ ಕಿವಿಗೆ ಬಿದ್ರೆ ಅಂಪ ಮಾಡ್ತಾರೆ. ಇಲ್ ನೋಡಿ, ಇವ್ರು ಯಾವಾಗ್ಲೂ ಹೀಗೇನೆ ತಮಾಷೆ ಮಾಡ್ತಿರ್ತಾರ ಅಷ್ಟೇ. ಸಾರಿ ಸರ್, ನಾವು ಮಾಡ್ತಿರೋ ಕಷ್ಟವಾದ ಮದ್ವೆಗೆ ಕಳ್ಳ ಬೇರೆ ಬಂದಿದ್ದಾನಂತೆ, ಬಂದ್ರು ಅವನ್ಗೇನ್ ಸಿಗುತ್ತೆ? ಬಿಸಿ ರೆಡಿ ಆಯ್ತಾ? ಹಸಿ ಸೌಖ್ಯ ಇಲ್ಲ, 10 ನಿಮಿಷದೊಳಗೆ ಚಿಕ್ಕವ್ರ ನಡ್ಗೆಗೆ ಇಟ್ಕೊಳ್ದೆ ಈ ತಾಯ ಮುತ್ತಿ ನಡ್ಗೆಗೆ ಇಟ್ಕೊಂಡು ನಮ್ ಪ್ರಾಣ ತೆಗಿತಾರೆ. ಬೇಗ ರೆಡಿ ಮಾಡೋ. ಛೇ, ನಾನೆಷ್ಟೋ ಕಾಗದ ಬರ್ದೆ, ಉತ್ತರ ಇಲ್ಲ. ನೇರವಾಗಿ ಬಂದು ಕ್ಷಮಾಪಣೆ ಕೇಳಿಕೊಂಡೆ, ನಿನಗ್ ಕನಿಕರ ಬರ್ಲಿಲ್ಲ. ಹೋಗ್ಲಿ, ನಾನು ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತನ್ನೋದಾದ್ರೂ ಹೇಳಮ್ಮ. ಚಿಚಿ, ಈ ಹಾಳು ಕಸ ಎಷ್ಟೇ ಗುಡಿಸಿದ್ರೆ ಮತ್ತೆ ಮತ್ತೆ ಬರುತ್ತೆ, ಮಾನ್ ಗೆಟ್ಟ ಮುಂಡೆದು. ಓಹೋ, ಬೀಜಿ ಸಾಹೇಬ್, ಅಮ್ಮ ಸತ್ತೋದ್ಲು, ಬೆಂಕಿ ಇಡೋಣ ಅಂತ ಬಂದ್ರ? ಅಮ್ಮ,
ನೀನಾ ಬೆಂಕಿ ಮುಂದೆ ಬೇಯದನ್ನ ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ಇದು 35 ವರ್ಷದ ಹಿಂದೆ ನೀನ್ ಹಚ್ಚಿದ ಬೆಂಕಿ ಕಣೋ. ಈ ಬೆಂಕಿನೇ ಇವತ್ತು ನನಗೆ ಅನ್ನ ಕೊಡ್ತಾ ಇದೆ. ಅಮ್ಮ ಎರಡು ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಡು. ನಾನೊಬ್ಬ ಪೊಲೀಸ್ ಆಫೀಸರ್, ಎಷ್ಟೋ ಜನ ಅಪರಾಧಿಗಳನ್ನ ಹಿಡಿದು ಅವರ ತಪ್ಪುಗಳನ್ನು ಕ್ಷಮಿಸಿದ್ದೀನಿ, ಅವ್ರಿಗೆ ಹೊಸದಾರಿ ತೋರಿಸಿದ್ದೀನಿ ಅಂತ ಒಂದು ಅವಕಾಶನ ಈ ಪೊಲೀಸ್ ಆಫೀಸರ್ಗೆ ನೀನ್ಯಾಕಮ್ಮ ಕೊಡಬಾರದು? ಎತ್ತು ತಾಯಿ, ನಾನು ಕೇಳಿಕೊಂಡಿರೋ 2 ನಿಮಿಷ ಇನ್ನು ಮುಗಿದಿಲ್ಲಮ್ಮ. ಗಣೇಶ ಮದುವೆಗೆ ಹಣ ಸಹಾಯ ಮಾಡಿ ಅಂತ ಕಾಗದ ಬರ್ತಿದ್ದ, ಹಣ ತಂದಿದ್ದೀನಿ. ನಾನು ಹುಡುಗಿ ಸೋದರ ಮಾವನಾದ್ರು ಎಲ್ಲರ ಮುಂದೆ ಈ ಹಣನ ಕೊಡೋ ಅರ್ಹತೆ ನನಗಿಲ್ಲ ಅಂತ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ನನ್ನ ತಾಯಿ ಕೈಯಿಂದ ಗಣೇಶನಿಗೆ ಹಣನ ಕೊಡಿಸ್ಬೇಕು ಅಂತ ನನ್ನ ಆಸೆ ಕಣಮ್ಮ. ಈ ಬುದ್ಧಿ ಆಗ್ಲೇ ಇದ್ದಿದ್ರೆ ನಿಮ್ ತಂಗಿ. ಅಮ್ಮ ಇನ್ನು 1/2 ನಿಮಿಷ ಇದೆ. ಇದು ನಾನು ಇಳ್ಕೊಂಡಿರೋ ಹೋಟೆಲ್ ಅಡ್ರೆಸ್, ಇದರಲ್ಲೇ ಫೋನ್ ನಂಬರ್ ಇದೆ. ನೀನು ಹಠವಾದಿ, ನನಗೆ ಫೋನ್ ಮಾಡೋದಿಲ್ಲ, ಆದರೂ ಪರವಾಗಿಲ್ಲ ಗೌರಿನ್ ಸ್ವಲ್ಪ ನೆನೆಸ್ಕೋ. ನಮ್ಮಿಬ್ಬರ ಹಠದಿಂದ ಆ ಹೆಣ್ಣು ಮಗಳ ಕಣ್ಣೀರ್ ಹಾಕೋದ್ ಬೇಡ. ಅಮ್ಮ ನಿನ್ನ ಮಗ ಇನ್ನು ಮಗು ಅಲ್ಲಮ್ಮ, ಅವನಿಗೂ ವಯಸ್ಸಾಗಿದೆ, ಈ ವರ್ಷನೇ ರಿಟೈರ್ ಆಗ್ತಿದ್ದಾನೆ. ಅಮ್ಮ ಒಂದು ವೇಳೆ ನನಗಿಂತ ಮುಂಚೆ ನೀನು ಸತ್ರೆ ಖಂಡಿತ ನಾನ್ ನನಗೆ ಬೆಂಕಿ ಇಡೋಲ್ಲಮ್ಮ. ಅಕಸ್ಮಾತ್ ನಾನು ಮುಂಚೆ ಸತ್ರೆ ಕುಚಲ ಕುಚಲ ನಾನು ಕೇಳ್ಕೊಂಡಿದ್ದೆ 2 ನಿಮಿಷ ಮುಗಿತಮ್ಮ. ನಂಬಿ ನಾ ಕೆಟ್ಟೆ, ಸಾಹೇಬ್ರು ಸ್ಟೇಷನ್ ಬರಳಿದ್ರು. ಯಾಕೋ ಡೆಲ್ಲಿ DIG ಈಗ ತಾನೇ ಬಂದು ಹೋಟೆಲ್ನಿಂದ ಸಾಹೇಬ್ರು ಫೋನ್ ಮಾಡಿದ್ರಂತೆ. ಅಂದ್ರೆ ಇಷ್ಟೊತ್ತು ನಾವು ಕಾವಲ್ ಕಾದಿದ್ದು? ದೇವಸ್ಥಾನಕ್ಕೆ ಹೋಗಕ್ಕೆ ಎಲ್ಲ ಏರ್ಪಾಟಾಗಿದೆ ತಾನೆ, ಮದುವೆಯಲ್ಲಿ ಕೊಡೋ ಎಲ್ಲ ಬೆಳ್ಳಿ ಸಾಮಾನು ಅಚ್ಚುಕಟ್ಟಾಗಿ ಜೋಡಿಸಿಡ್ಬೇಕು. ಗೌರಿ ನಿಮ್ಮ ಅಣ್ಣ ಕೊಡೋ 25 ತೊಲ ಬಂಗಾರ ಹಾಕು, ನಾನು ಆ ಜೊತೆ ಬಳೆ ಕೊಡ್ತೀನಿ ಅದನ್ನು ಹಾಕು. ದೇವಸ್ಥಾನದಿಂದ ಬಂದಾಗ ಎಲ್ಲ ಒಡವೆ ನಿನ್ ಮೈ ಮೇಲೆ ಇರ್ಬೇಕು. ಯಾರಾದ್ರೂ ಕೇಳಿದ್ರೆ ಇದನ್ನೆಲ್ಲ ನಮ್ಮ ಅಣ್ಣನೇ ಹಾಕ್ತಾ ಅಂತ ಹೇಳು, ಹಾಗಂತ ನಾನು ಹೇಳಿದ್ದೀನಿ. ಇಲ್ಲದೆ ಇದ್ರೆ ಯಾರಾದ್ರೂ ನೋಡಿದ್ರೆ ಎಂಥ ಸಂಬಂಧ ಮಾಡಿದ್ದೀನಿ ಅಂತಾರೆ. ಉಮಾ ನೀನ್ ಬಾಕಿ ಕೊಡೋ ಡೌರಿ 7,000 ರೂಪಾಯಿನ ಎಲ್ಲ ಹೊಸ ಹೊಸ ನೋಟ್ಗಳಲ್ಲಿ ಇರ್ಲಿ, 10 ಜನದ ಮುಂದೆ ಜಾಮ್ ಜಾಮ್ ಅಂತ ಇಡ್ಬೇಕು. ನಿನ್ ಹೆಸರೇನಯ್ಯ? ನಟರಾಜ. ಎಲ್ಲ ಏರ್ಪಾಟಾಗಿದೆ ತಾನೆ, ಯಾವ ತಂಟೆ ತಕರಾರು ಇಲ್ಲ ತಾನೆ, ದೇವಸ್ಥಾನಕ್ಕೆ ಹೋಗ್ಬೋದು ತಾನೆ, ಬಾ ಹೋಗೋಣ. ಮಾವ. ಏನಪ್ಪ ಮಾವ? ಏನು ಗೌರಿ ಮದುವೆನು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಅದ್ ನನ್ನ ಕರ್ತವ್ಯ ಅಲ್ವೇನೋ ಗಣೇಶ. ಅದಕ್ಕಿಂತ ಮುಖ್ಯವಾದ ಒಂದು ಕರ್ತವ್ಯ ಇದೆ, ಅದನ್ನ ನೀವು ಮರ್ತು ಬಿಟ್ಟಿದ್ದೀರಾ? ಹೇಳು, ಅದನ್ನು ಮಾಡ್ಬಿಡ್ತೀನಿ. ನಮ್ಮ ಬೀಗಿತಿ ವರದಕ್ಷಿಣೆ ಬಾಕಿ ಕೇಳ್ತಿದ್ದಾರೆ, ದೇವಸ್ಥಾನದಿಂದ ಛತ್ರಕ್ಕೆ ಬರೋದೊಳಗೆ 7,000 ರೂಪಾಯಿ ಕ್ಯಾಶ್ ಕೊಡಬೇಕು. ನೀವು ಡೆಲ್ಲಿಂದ ಎಷ್ಟು ತಂದಿದ್ದೀರಾ ಮಾವ? ಚೆಕ್ಕಾ ಡ್ರಾಫ್ಟಾ? ಡ್ರಾಫ್ಟ್ ಆದ್ರೆ ಯಾವ ಬ್ಯಾಂಕು, ಯಾರ ಹೆಸರು? ಚೆಕ್ಕು ಡ್ರಾಫ್ಟು ನೀವ್ ಏನ್ ಹೇಳ್ತಾ ಇದ್ದೀರಾ? ಕುಚೇಲ್ ಮಾವ ನೀವ್ ನನ್ನ ಹತ್ರನೇ ಹುಡುಗಾಟ ಆಡ್ಬೇಡಿ. ನನ್ ಯಾರು ಅಂತ ತಿಳ್ಕೊಂಡಿದ್ದೀರಿ? ಇನ್ಯಾರು ಕುಚೇಲ್ ಮಾವ? ನೀವು ಡೆಲ್ಲಿಂದ ತಾನೇ ಬಂದಿರೋದು? ಡೆಲ್ಲಿನಾ? ನಾನ್ ಮೈಸೂರು ನಂಜನಗೂಡು ಬಿಟ್ಟು ಬೇರೆ ಏನು ನೋಡೇ ಇಲ್ಲ. ನೀವು ಡೆಲ್ಲಿನ DIG ಅಲ್ವಾ? ನಾನ್ DIG ಆಗಿದ್ರೆ ಹೀಗೆ ಮುಸ್ರೆ ಪಾತ್ರೆ ತೊಳಿತಾ ಕೂತ್ಕೋತಾ ಇದ್ನೆ. ನಮ್ಮೂರು ನಂಜನಗೂಡು, ಒಂದ್ ಕಾಲದಲ್ಲಿ ಬಹಳ ಚೆನ್ನಾಗಿದ್ವಿ, ಕೆಟ್ಟಗಳಿಗೆ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟೆ. ಏನ್ ಮಾಡ್ಲಿ, ಜೀವನ ನಡಿಬೇಕಲ್ಲ. ಮದುವೆ ಮನೆಗಳಿಗೆ ಹೋಗ್ತೀನಿ, ಹಗಲು ರಾತ್ರಿ ಚೆನ್ನಾಗಿ ದುಡಿತೀನಿ, 2 ಹೊತ್ತು ಊಟ ಮಾಡಿ ಹೊರಟು ಹೋಗ್ತೀನಿ. ನಾನ್ ನಿಮ್ಮನ್ನ ನನ್ನ ಸೋದರ ಮಾವ ಕುಚೇಲ ಅನ್ಕೊಂಡಿದ್ದೆ. ನಾವೇ ಬಡತನದಲ್ಲಿ ಮದುವೆ ಮಾಡ್ತಾ ಇದ್ದೀವಿ, ಈ ಮದುವೆಗೆ ನೀವು ಒಬ್ರಾ? ಹೋಗ್ಲಿ ಬಿಡಿ, 2 ಹೊತ್ತು ಊಟ ತಾನೇ, ತಿನ್ಕೊಂಡೋಗಿ. ಗಣೇಶ ತಿನ್ಕೊಂಡೋಗಿ ಅಂತಂದ್ಯಾಪ್ಪ,
ಹಾಗನ್ನಿಸ್ಕೊಂಡು ಊಟ ಮಾಡೋನಾಗಿದ್ರೆ ಬೀದಿನಲ್ಲೋಗಿ ಭಿಕ್ಷೆ ಬೇಡ್ತಾ ಇದ್ದೆ. ನನ್ನ ಮೈಯಲ್ಲಿ ಶಕ್ತಿ ಇದೆ, ದುಡಿದು ತಿನ್ಬೇಕು ಅನ್ನೋ ಛಲ ಇದೆ ಕಣಪ್ಪ. ಆದ್ರೆ ಏನ್ ಮಾಡ್ಲಿ, ಕೆಲಸ ಸಿಕ್ಕಲಿಲ್ಲ ಕಣ, ಅದಕ್ಕೆ ನಾನೇ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಶ್ರಮ ನೋಡಿ ಅರ್ಥ ಮಾಡ್ಕೊಂಡು ಲೋಕುಚೇಲ ಊಟ ಮಾಡ್ಕೊಂಡು ಹೋಗಪ್ಪ ಅಂತಂದ್ರೆ ಎರಡು ತುತ್ತು ಊಟ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಹೊರಟು ಹೋಗ್ತೀನಿ. ನೀರಿಗೆ ಬೇರೆ ಕಷ್ಟ ಇದೆ, ನಾನು ಯಾಕೆ ದಂಡ ಮಾಡಲಿ? ಸುಬಣ್ಣ, ಹುಳಿಗೆ ಉಪ್ಪು ಹಾಕಿಲ್ಲ, ನೀ ಮರ್ತ್ಬಿಡ್ಬೇಡಪ್ಪ. ಬದ್ರಿ, ನಮ್ ಗಣೇಶ ಪಾಪ ಬಡತನದಲ್ಲಿ ಕಷ್ಟಪಟ್ಕೊಂಡು ತಂಗಿ ಮದುವೆ ಮಾಡ್ತಾ ಇದ್ದಾನೆ, ಪದಾರ್ಥಗಳನ್ನೆಲ್ಲ ನೋಡ್ಕೊಂಡು ಬಳಸು. ಮಂಜುನಾಥ ಇಲ್ಲರೇ, ಅವರೇಕಾಳೆಲ್ಲ ಬಿಡಿಸಿ ಆ ಕೊಳ್ಳಪ್ಪಲಲ್ಲಿ ಇಟ್ಟಿದ್ದೀನಿ, ಬಿಸಿ ಬೆಳೆ ಬಾತಿಗೆ ಎಷ್ಟು ಬೇಕೋ ಅಷ್ಟು ಬಳಸಿ. ಹೋಗಿರಪ್ಪ, ಏನ್ ನೋಡ್ತಾ ನಿನ್ಕೊಂಡಿದ್ದೀನಿ, ಕೆಲಸ ನೋಡಿ ಹೋಗಿ. ಬೀಗರೆಲ್ಲ ದೇವಸ್ಥಾನದಿಂದ ಬರೋ ಹೊತ್ತಿಗೆ ವರದಕ್ಷಿಣೆ ರೆಡಿ ಮಾಡಿರ್ಬೇಕು. ಹೋಗಿ ಹೋಗಿ ಹೋಗಿ. ಏನೋ ದೇವ್ರ ದಯದಿಂದ ನನ್ನ ಹೆಸರಿರೋ ಡಿ ಐ ಜಿ ಕುಚೇಲ ಬಂದು ನಮ್ ಗೌರಿ ಮದುವೆ ಸಾಂಗವಾಗಿ ನೆರವೇರ್ಬಿಟ್ಟೆ. ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು. ಯಾಕ್ರಿ ಅವ್ರ ಮನಸ್ಸಿನ ಹಾಗೆ ನೋಯಿಸಿದ್ರಿ? ನಾನೇನೆ ಮಾಡ್ದೆ, ಅತಿಥಿಲಿ ಮಾರಿ ಬಂದು ಅತ್ತೆನ್ ಬಡ್ಕೊಂಡು ಹೋಯ್ತು ಅನ್ನೋ ಹಾಗೆ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದೆಯಲ್ಲ. ಏನೇನ ರಜಾ, ನಾನೇನಾದ್ರೂ ತಪ್ಪು ಮಾತಾಡನ? ಗಣೇಶ, ದೇವಸ್ಥಾನಕ್ಕೆ ಹೋಗಿ ಹೊತ್ತಾಯ್ತು, ಇನ್ನು ಇಲ್ಲ ನಿಂತಿದ್ದೀರಲ್ಲ, ಬೇಗ ಬೇಗ ಹೊರಡೆ. ಸರಿ ಗಣೇಶ, ಗಣೇಶ ಎಲ್ಲ ಸರಿಯಾಗಿ ನಡೀತಾ ಇದೇನಪ್ಪ, ಹಣಕಾಸಿಗೆ ತೊಂದರೆ ಇಲ್ಲ ತಾನೆ? ಅಜ್ಜಿಗೆ ನಮ್ ಕಷ್ಟ ಎಲ್ಲ ಯಾಕೆ ಗೊತ್ತಾಗ್ಬೇಕು? ಏನು ಏನಿಲ್ಲ ಅಜ್ಜಿ, ಕೈ ತುಂಬಾ ಹಣ ಇದೆ, ಹ್ಯಾಕ್ ಖರ್ಚು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಮಾತಾಡ್ತೀನಿ. ಯಾಕೆ ಕಸಕಸೆ ಪಾಯಸ ಮಾಡಿಸ್ತಾ ಇಲ್ವಾ? ಅಯ್ಯೋ, ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡಬೇಕು. ಅದಕ್ಕೇನಂತೆ ಅರ್ಜೆಂಟು? ಮೆರವಣಿಗೆ ಮುಗಿದು ಛತ್ರಕ್ಕೆ ಹೋಗ್ತೀವಲ್ಲ, ಊಟ ಆದ್ಮೇಲೆ ನಿಧಾನ ಮಾತಾಡೋಣ. ಹಾಗಲ್ಲ ಗುಣ್ಣವ್ರೆ, ಮೆರವಣಿಗೆ ಛತ್ರ ಮುಟ್ಟೋಕ್ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡ್ಬಿಡ್ಬೇಕು. ಬನ್ನಿ ಪ್ಲೀಸ್. ಗುಂಡಣ್ಣವ್ರೆ, ಗುಂಡಣ್ಣವ್ರೆ, ನಾನು ನಿಮ್ಗೆ 8,000 ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ತಪ್ಕೊಂಡಿದ್ದೆ. 1,000 ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ, ಉಳಿದು 7,000 ರೂಪಾಯಿಗೆ ಎಲ್ಲೆಲ್ಲೂ ಅಲ್ದಾಡ್ದೆ, ಸಾಲ ಕೂಡ ಹುಟ್ಟಲಿಲ್ಲ. 25,000 ಚಿನ್ನ ಹಾಕ್ತೀನಿ ಅಂತ ಒಪ್ಕೊಂಡಿದ್ದೆ, 10,000 ಸರ್ ಆಗಿತ್ತು. ಇನ್ನು 15,000 ತರೋ ಶಕ್ತಿ ಇಲ್ಲ ಸರ್. ಬೆಳ್ಳಿ ಪಾತ್ರೆ ಸ್ಟೀಲ್ ಪಾತ್ರೆ ಎಲ್ಲ ತಂದಿದ್ದೀನಿ, ಆದ್ರೆ ನಿಮ್ ಹೆಂಡತಿ ಕೇಳಿದ್ರಲ್ಲಿ ಅರ್ಧ ಕೂಡ ತರಕ್ಕಾಗಿಲ್ಲ ಸರ್. ನಾ ಸಾಯೋಕ್ ಮುಂಚೆ ಖಂಡಿತ ನಿಮ್ಗೆ ಕೊಡ್ಬೇಕಾದ್ಮೇಲೆ ಕೊಟ್ಬಿಡ್ತೀನಿ. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ. ನನ್ ತಂಗಿ ಕುತ್ತಿಗೆಗೆ ಅರಿಶಿನ ದಾರ ಬೀಳಿಲ್ಲ ಅಂದ್ರೆ ನನ್ ಕುತ್ತಿಗೆಗೆ ಹಗ್ಗ ಬೀಳೋದ್ ಗ್ಯಾರಂಟಿ ಗುಂಡಣ್ಣವ್ರೆ, ಗ್ಯಾರಂಟಿ. ಏನು ಯೋಚನೆ ಮಾಡ್ತಾ ಇದ್ದೀಯಾ? ಗಂಡಸಲ್ವ ನೀನು? ಗೌರಿ ಯಾರು? ನಿನ್ನ ಸೊಸೆ ಆಗೋಳು. ಆ ಹೆಣ್ಣುಮಗು ಕಣ್ಣೀರ್ ಹಾಕಿದ್ರೆ ನಿನ್ಗೆ ಒಳ್ಳೇದಾಗತ್ತಾ? ಇಂಥ ಸಮಯದಲ್ಲೇ ನೀನ್ ಧೈರ್ಯ ತಗೋಬೇಕು, ತಗೋ ಧೈರ್ಯ, ಕಟ್ಸು ತಾಳಿ. ಅಷ್ಟದಿಕ್ಪಾಲಗಳ ಸಾಕ್ಷಿಯಾಗಿ, 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ, ಈ ಗಣೇಶನ ಸಹೋದರಿ ಗೌರಿಯನ್ನ ಶ್ರೀಮಂತ ಗುಂಡಣ್ಣನವರ ಪುತ್ರನಾದ ಮೋಹನನಿಗೆ ಕೊಟ್ಟು ನಾಳೆ ಪ್ರಾತಃಕಾಲ ಶುಭ ಕರ್ಕಾಟಕ ಲಗ್ನದಲ್ಲಿ ವಿವಾಹ ಮಾಡುವುದಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯ ಮಾಡಲಾಗಿದೆ. ಒಂದ್ ನಿಮಿಷ ಶಾಸ್ತ್ರಿಗಳೇ, ತಾಂಬೂಲ ತಟ್ಟೆನಲ್ಲಿ ವರದಕ್ಷಿಣೆ ಹಣ ಇಡೋದು ಪದ್ಧತಿ ತಾನೆ? ಹೌದು. ಹಾಗಾದ್ರೆ ಬಾಕಿ ಹಣನ ತಟ್ಟೆಲಿ ಇಡು ಗಣೇಶ. ಏ ಋಷ್ಯೇಂದ್ರ ಮಣಿ. ಏನೋ, ಋಷ್ಯೇಂದ್ರ ಮಣಿನ? ಹೌದೇ, ನೀ ನನ್ನ ಹೆಂಡತಿ ಅಲ್ವೇ? ಯಾಕೆ ಹೆಂಡತಿನ ಹೆಸರಿಡಿದು ಕೂಗಬಾರ್ದೆ? ಕೇಳೆ ಆರಮಣಿ, ನಾನು ವರದಕ್ಷಿಣೆ ಹಣನ ತಗೊಂಡಾಯ್ತು. ಏನೋ, ಹಣನ ನೀವ್ ತಗೊಂಡ್ರ? ಏನ್ ಮಾಡಿದ್ರಿ ಹಣನ? ಖರ್ಚು ಮಾಡಿಬಿಟ್ಟೆ ಕಣೆ. ಖರ್ಚು ಮಾಡಿದ್ರ ಹೇಗೆ? ಇಸ್ಪೀಟ್ ಆಡದೆ, ಸಿಗರೇಟ್ ಸೇದ್ದೆ, ರೇಸ್ಗೆ ಹೋದೆ, ಹೆಂಡ ಕುಡ್ದೆ, ಸೂಳೆ ಮನೆಗೆ ಹೋಗಿ ಮಜಾ ಮಾಡಿದೆ. ನೀನ್ ಯಾವಳೆ ಕೇಳೋದಕ್ಕೆ ಎಮ್ಮೆ ಮುಂಟಿದೆ? ನೋಡು, ನಾನು ಗುಂಡೂರಾಯ ಹೇಳ್ತಾ ಇದ್ದೀನಿ, ತಗೊಳ್ಳೆ ತಟ್ಟೆನ. ಏನ್ರಿ ಆಗಿದೆ ನಿಮ್ಗೆ? ಹಣನೇನೋ ಖರ್ಚು ಮಾಡ್ಬಿಟ್ರಿ, ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ, ಚಿನ್ನದ ಒಡವೆ ಗತಿ. ಹೆಣ್ಣಿಗೆ ಗುಣ ಮುಖ್ಯ ಕಣೆ, ಹಣ ಅಲ್ಲ. ಒಡವೆ ಒಡವೆ ಅಂತ ಸಾಯ್ತಿಯಲ್ಲ, ಹೊಟ್ಟೆ ಹಸುವಾದ್ರೆ ಚಿನ್ನಾನ ತಿಂತೀಯ? ದೇವಸ್ಥಾನದಲ್ಲಿರೋ ವಿಗ್ರಹದ ಹಾಗೆ ಮೈ ತುಂಬಾ ಒಡವೆ ತೊಟ್ಕೊಂಡು ಕೂತಿದ್ಯಲ್ಲ,
ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇಲ್ಲ, ಸಿಡುಕು ಮುಖದ ಮುಂಡೆ ಇದೆ. ಮೋಹನ ನನ್ನ ಮಗ. ಕಂತ್ರಿ ನಾಯೆ, ನಾನಿಲ್ದೇ ಇದ್ರೆ ನಿನಗೆಲ್ಲೇ ಮಗ? ನಾನ್ ಯಾರು ಗೊತ್ತಾ? ಚಾಮರಾಜನಗರದ ಜೋಡಿದಾರ ಮಗಳು ಋಷೇಂದ್ರ ಮಣಿ. ನಾನ್ ಯಾರು ಗೊತ್ತಾ? ತಿರುಮಕೂಡ್ಲ ನರಸೀಪುರದ ಜಮೀನ್ದಾರ ಗುಂಡಣ್ಣ. ಗುಂಡು ಮೇಲೆ ಬಿದ್ರೆ ಅಪ್ಪಚ್ಚಿ. ನಿನ್ನೇನೆ ಕೇಳೋದು, ತಟ್ಟೆ ನಾನ್ ತಗೊಳ್ತೀನಿ. ಇಷ್ಟ ಇದ್ರೆ ಕೂತಿರು, ಇಲ್ದೆ ಹೋದ್ರೆ ಹೊರಟೋಗು. ಕತ್ತೆ ಇವತ್ತೇ ನನ್ನ ನಿಮ್ಮ ಸಂಬಂಧ ಹರಿದೋಯ್ತು. ಏನಂದ್ರೆ ಏನಂದ್ರೆ? ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ ಸಾರ್. ಕ್ಷಮಿಸ್ಬಿಡಿ ಸಾರ್. ಯಾಕೆ ಸರ್ ಹೀಗ್ ನಿಂತ್ಬಿಡ್ರಿ? ನನ್ ಮಾತು ಉತ್ತರನೇ ಕೊಡ್ತಿರೋಲ್ಲ ಸರ್. ಸಾರ್ ಮೆರವಣಿಗೆ ಛತ್ರಕ್ಕೆ ಬಂದ್ಬಿಡ್ತಿದ್ದೆ ಸರ್. ಹೇಗಾದ್ರೂ ನನ್ನ ತಂಗಿ ಮದುವೆ ನಡೆಸ್ಕೊಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಸಾರ್ ಅಕಸ್ಮಾತ್ ನನ್ನ ಹೆಂಡತಿನ ತಗ್ಸಿ ಬಗ್ಸಿ ಎದುರಿಸಿ ನಾನೇ ಈ ಮದುವೆ ನಡೆಸಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ನೋಡಿದೆ. ಆದ್ರೆ ಅದು ಕಲ್ಪನೆ ಚೆನ್ನಾಗಿರುತ್ತೆ ಹೊರತು ನಿಜವಾಗ್ಲೂ ನಡೆಯೋದಲ್ಲಪ್ಪ. 25 ವರ್ಷದಿಂದ ಅವಳು ಕಣ್ಣು ಬಿಟ್ರೆ ಹೆದರ್ಕೊಳ್ಳೋ ಮನಸ್ಸು, ಅವಳು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನೋ ನಾಲ್ಗೆ, ಅವಳು ಮಾಡು ಅನ್ನೋ ಕೆಲಸ ಮಾಡೋ ಬುದ್ಧಿ, ಈಗ ಅದನ್ನೆಲ್ಲ ಬದಲಾಯಿಸ್ಕೊಂಡು ಅವ್ರನ್ನ ಎದುರಿಸಿ ನನಗೆ ಮಾತಾಡೋಕ್ಕಾಗೋಲ್ಲಪ್ಪ. ಹಾಗಾದ್ರೆ ನನ್ ಗತಿ ಏನ್ ಸರ್? ಗಣೇಶ, ನಿನ್ನ ಹತ್ರ ನನಗ್ ಬೇಕು ಅಂತ ಕೇಳಿದ್ದು ಒಂದೇ ಒಂದು, ಅದು ಗಸಗಸೆ ಪಾಯಸ. ಅದನ್ನ ನೀನ್ ಕೊಡದೆ ಹೋದ್ರೂ ಪರವಾಗಿಲ್ಲಪ್ಪ, ನಾನು ಈ ಮದುವೆಗೆ ತೊಂದರೆ ಮಾಡಲ್ಲಪ್ಪ. ಆದ್ರೆ ಮದುವೆ ಮನೆಯಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಳಕ್ ಮುಂಚೆ ನಮ್ಮ ಮನೆಯವ್ರನ್ನ ಒಬ್ಬರನ್ನೇ ಹೊರಗಡೆ ಕರೆದು ಇರೋ ನಿಜಾಂಶನೆಲ್ಲ ಹೇಳ್ಬಿಡಪ್ಪ. ಹೇಳ್ತೀನಿ ಸರ್. ಅಯ್ಯೋ ದಗಾಕೋರ, ಮೋಸಗಾರ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಂಬಿಸಿ ಕುತ್ತಿಗೆ ಇಟ್ಬಿಟ್ರಲ್ಲೋ, ಕಡೆಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ತಾರಮಯ ಆಡ್ತಿದ್ದೀರಾ. 25,000 ಚಿನ್ನಕ್ಕೆ 10,000 ಚಿನ್ನ ಹಾಕಿ ಬಾಕಿ 15,000 ಬಿಟ್ಕೊಡಕ್ಕೆ ನನ್ನ ಮಗ ಬಿಟ್ಟು ಬಿದ್ದಿಲ್ಲ. ವರೋಪಚಾರಕ್ಕೆ ಬೆಳ್ಳಿ ಪಾತ್ರೆ ಇಲ್ಲದೆ ತಾಲಿ ಕಟ್ಟಕ್ಕೆ ನನ್ನ ಮಗ ಏನು ಬಿಕಾರಿ ಅಲ್ಲ. ದಯವಿಟ್ಟು ಗಲಾಟಿ ಮಾಡಬೇಡಿಮ್ಮ, ನಮ್ ಜೀವ ಒತ್ತೆ ಇಟ್ಟಾದ್ರೂ ಎಲ್ಲ ತಂದ್ಕೊಡ್ತೀವಿ. ನಿನ್ ಜೀವ ಒತ್ತೆ ಇಟ್ರೆ ಯಾರು ಒಂದ್ ಪೈಸಾ ಕೊಡಲ್ಲ. ಏನ್ ಮಾಡುದಮ್ಮ, ನಾವು ಎಲ್ಲಾ ಕಡೆ ಅಲೆದ್ವಿ, ಎಲ್ಲೂ ಸಿಗ್ಲಿಲ್ಲ. ನನ್ ಮಾತ್ ಕೇಳಿ, ಸ್ವಲ್ಪ ಕರುಣೆ ತೋರಿಸಿ. ಮುಜ್ಜೋ ಬಾಯಿ, ಈ ಋಷೇಂದ್ರ ಮಣಿಗೆ ಕೇಳ ಅಭ್ಯಾಸ ಇಲ್ಲ, ಹೇಳೇ ಅಭ್ಯಾಸ. ಕೊನೆ ಮಾತು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 5 ಗಂಟೆ ಒಳಗೆ ನಾನ್ ಕೇಳಿದ ಪದಾರ್ಥನೆಲ್ಲ ತಂದಿಡ್ಬೇಕು, ಇಲ್ಲ ಅದಕ್ಕೆ ಬೆಲೆ ಆಗೋಷ್ಟು ಹಣನಾರು ಒದಗಿಸ್ಬೇಕು. ಆವಾಗ್ಲೇ ಮದುವೆ ನಡೆಯೋದು, ಇಲ್ಲದೆ ಇದ್ರೆ ನಾನು ನನ್ನ ಮಗ ಬೆಳಿಗ್ಗೆ 6:30 ಟ್ರೈನ್ ಕೂತಿರ್ತೀವಿ, ನಮ್ ಮೂರು ಹೊಟ್ಟೋಗ್ತಿರ್ತೀವಿ. ಗೊತ್ತಾಯ್ತಾ? ಯಾವತ್ತು ನಿಮ್ಮನ್ನ ಅತ್ತಿಗೆ ಅಂತ ಕೂಗುದ್ ನಾವು, ಅವತ್ತ ಇವನು ನನಗೆ ಅಣ್ಣ ಆಗ್ಲಿಲ್ವಾ? ಗೌರಿ ಇವನಿಗೆ ತಂಗಿ ಅಂದ್ಮೇಲೆ ನನಗೂ ತಂಗಿ ಆಗ್ಲಿಲ್ವಾ? ನಿಮ್ಮ 4 ಜನರಲ್ಲಿ ಯಾರು ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಲಿಲ್ಲ. ಗಣೇಶ ಏನೋ ದುಡುಕ್ದ, ನೀವಾದ್ರೂ ಅವ್ನ್ ಹೇಳ್ಬೋದಿತ್ತಲ್ಲ. ಈ ಊರಿನ ಜನ ಗೌರಿ ಮದುವೆ ನಿಂತು ಹೋಗುತ್ತೆ ಅಂದಾಗ ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಒಂದೇ ಒಂದ್ಸಲ ಬಾರೋ ಅಂತ ನನ್ನ ಕರೆದಿದ್ರೆ ನಾನ್ ಬರ್ತಿರ್ಲಿಲ್ವಾ? ನಿಮ್ಮಿಬ್ಬರಿಗೂ ನಾನು ಅಷ್ಟು ಬೇಡದಾಗ್ಬಿಟ್ನ. ತಮ್ಮ ನಟರಾಜನು ನಾನೇನು ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ, ಆದ್ರೂ ಅವ್ನು ನನ್ನ ಜೊತೆ ಛತ್ರದಲ್ಲೇ ಇದ್ದಾನೆ. ನೋ ಗಣೇಶ, ಯಾರವಳು ವೃಷೇಂದ್ರ ಮಣಿ? ನನ್ನ ತಂಗಿ ಮದುವೆ ನಿಲ್ಸೋಳು, ನೋಡೇ ಬೇಡ ನಡೆಯೋ. ನಾನು ಕಣು ನಿಮ್ಮಮ್ಮ. ಋಷೇಂದ್ರಮಣಿ, ಋಷೇಂದ್ರಮಣಿ ಅಮ್ಮ, ಅವಳೆ ನಿಮ್ಮ ಹಣ. ಋಷೇಂದ್ರಮಣಿ, ಋಷೇಂದ್ರಮಣಿ ಅಮ್ಮ. Thank you.
ಅದಕ್ಕೆ ನಮ್ಮ ಅತ್ತೆ ಹೇಳಿದ್ದನ್ನೆಲ್ಲ ನೀವು ಕೊಟ್ರಿ, ಆದ್ರೆ ಈ ಒಡವೆ ವಿಚಾರ ಮಾತ್ರ ಅವ್ರಿಗೆ ಗೊತ್ತಿಲ್ಲ. ಆದಷ್ಟು ಬೇಗ ಬೇರೆ ಒಡವೆ ಮಾಡಿಸ್ಕೊಡಿ, ಆಮೇಲೆ ಗೊತ್ತಾದ್ರೆ ನಮ್ಮನೆಯವರು ನನ್ನ ಮೇಲೆ ಕೋಪಿಸ್ಕೊಳ್ತಾರೆ. ಸರಿ ಮಾ, ನಿಮ್ಮ ಅಣ್ಣಿಗೆ ಅಲ್ಲ ಅಲ್ಲ ನನ್ನ ಗಂಡಿಂಗ್ ಹೇಳಿ ಆದಷ್ಟು ಬೇಗ ಒಡವೆ ಮಾಡಿಸ್ಕೊಡ್ತೀನಿ. ನಿಮ್ಮ ಮನೆಯವ್ರು ಕೋಪ ಮಾಡ್ಕೊಂಡಾರು, ಬಾ ಹೋಗೋಣ. ಬಾ ಅಮ್ಮ. ನಟರಾಜ ಹಾರ ಹಾಕೊಳ್ಳೋ, ಆಗ್ಲೇ ನೀ ಮದುವೆ ಗಂಡಿನ ತರ ಕಾಣಿಸೋದು. ಏನಪ್ಪ ಇದು, ಇದ್ದಕ್ಕಿದ್ದ ಹಾಗೆ ನಟರಾಜನ್ ಮದುವೆ ಮಾಡ್ತಿದ್ಯಾ? ಹುಡುಗಿ ನಮಗ್ ಒಪ್ಪಿಗೆ ಆಗಿದ್ದಾಳೆ, ಹುಡುಗ ನನಗ್ ಒಪ್ಪಿಗೆ ಆಗಿದ್ದಾನೆ, ಅದಕ್ಕೆ ಇವತ್ತೇ ಈಗ್ಲೇ ಮದುವೆ ಮಾಡಿ ಮುಗಿಸ್ತಾ ಇದೀವಿ. 10 ಪೈಸಾನು ಖರ್ಚಿಲ್ಲದೆ ಇರೋ ಮದುವೆ. ಗಣೇಶ್, ಮದುವೆ ಅಂದ್ರೆ ತಿಥಿ ವಾರ ನಕ್ಷತ್ರ ಎಲ್ಲ ನೋಡ್ಬೇಡ್ವಾ? ವಾರ ತಿಥಿ ನೋಡೋದ್ ಮದುವೆ ಮಾಡದ್ನಲ್ಲ, ಅಷ್ಟ್ರಲ್ಲಿ ನನ್ ತಿಥಿ ಆಗೋಯ್ತು. ಗಣೇಶ, ಮದುವೆ ಅಂದ್ಮೇಲೆ ಅಗ್ನಿ ಉರಿ ಬೇಡವೇನು? ತಂಗಿ ಮದುವೆ ಮಾಡಿ ಅಣ್ಣನ ಹೊಟ್ಟೆ ಹತ್ಕೊಂಡು ಉರಿತಾ ಇದೆ, ಇದಕ್ಕಿಂತ ಅಗ್ನಿ ಬೇಕಾ? ತಲತಲಾಂತರದಿಂದ ಮದುವೆ ಅನ್ನೋದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಗಂಡ ಹೆತ್ತವ್ರ ಸುಲಿಗೆಯಿಂದ ಹೆಣ್ಣು ಹೆತ್ತವರು ಭಿಕಾರಿಗಳಾಗ್ತಿದ್ದಾರೆ. ಹೆಣ್ಣು ನಾವು ತಾಯಿ ಅಂತೀವಿ, ಜನ್ಮದಾತೆ ಅಂತೀವಿ, ಮಹಾಲಕ್ಷ್ಮಿ ಅಂತೀವಿ, ಆದಿಶಕ್ತಿ ಅಂತೀವಿ. ಇದೆಲ್ಲ ಬರೀ ಮಾತಿನಲ್ಲಿ ಗ್ರಂಥದಲ್ಲಿ ಇದೆ ಹೊರತು ನಿಜ ಜೀವನದಲ್ಲಿ ಅವಳಿಗೆ ಸಲ್ಲಬೇಕಾದ ಸ್ಥಾನ ಕೊಡದೆ ದ್ರೋಹ ಮಾಡ್ತಿದ್ವಿ. ಇದಕ್ಕೆಲ್ಲ ಯಾರು ಕಾರಣ? ಬರೀ ಗಂಡೇ ಅಲ್ಲ, ಕೃಷೇಂದ್ರ ಮಣಿ ಅಂತ ಹೆಂಗಸರು ಹೆಣ್ಣಿನ ಶೋಷಣೆಯಲ್ಲಿ ಪಾಲ್ದಾರರಾಗಿದ್ದಾರೆ. ತಂದೆ ತಾಯಿಗಳೇನೋ ಪರೋಪಚಾರ ವರದಕ್ಷಿಣೆ ಬೇಕು ಅಂತ ಕೇಳ್ಬಹುದು, ಅದನ್ನ ಒಪ್ಕೊಳ್ಳೋರು ಎಂಥವ್ರು ನಿಜವಾದ ಗಂಡಸ್ರ? ಅದಕ್ಕೆ ಮದುವೆ ಅಂದ್ರೆ ಹಾಗಿರ್ಬೇಕು. ಈಗ ನಾನು ಮಾಡ್ತಿದ್ದಿಲ್ಲ ಮದುವೆ, ಹಾಗಿರ್ಬೇಕು. ವರದಕ್ಷಿಣೆ ಇಲ್ದಿರೋ ಮದುವೆ ಆಗಿರ್ಬೇಕು. 10 ಪೈಸಾ ಖರ್ಚಿಲ್ದಾರೋ ಮದುವೆ ಆಗಿರ್ಬೇಕು. ಇದು ನಾನು ಒಬ್ಬನೇ ಇಲ್ಲ, ಇಲ್ಲಿ ಸೇರಿರೋ ನೀವೆಲ್ಲರೂ ಮಾಡಿದ್ರೇನೆ ನನ್ನ ಶ್ರಮ ಸಾರ್ಥಕ ಆಗೋದು. ನಟರಾಜ ಕಟ್ಟು ತಾಳಿ ಹುಟ್ಟಿ ಬೇಡ.